च ममवाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् यावर्णपदवाक्यार्थगद्यपद्यस्वरूपिणी वाचि नर्तयत् क्षिप्रं देवी सरस्वती ध्यायेन्नित्यं महेशं रजतगिरिनिभं चारुचन्द्रावतं सं रत्नाकल्पोज्ज्वलाङ्गं परशुमृगवराभीतिहस्तं प्रसन्नं पद्मासीनं समन्तात् स्तुतममरगणैः व्याघ्रकृतिं वसानं विश्वाद्यं विश्ववन्द्यम् विश्वाद्यम् विश्वबीजम् निखिल भयहरम् पंचवक्त्रम् त्रिनेत्रम् कलाब्याम् चुडा अलंकर्ता शशि कलाब्याम् निजतपक फलाब्याम् भक्ते शुभ प्रकृतितः फलाब्याम् भवतुमें शिवाब्याम् अष्टो ಭವಾಭ್ಯಾಂ ಶಿವಾನಂದ ಲಹರಿಯ ನನ್ನ ಅಧ್ಯಾತ್ಮ ಬಂಧುಗಳೇ ಪ್ರಾಯೋಜಕರೇ ಮತ್ತು ಹಿರಿಯರೇ ನಿನ್ನೆ ದಿವಸ ಹದಿನಾರನೆಯ ಶ್ಲೋಕದವರೆಗೆ ನಾವು ಬಂದಿದ್ದೆವು ಆ ಶ್ಲೋಕದಲ್ಲಿ ವಿರಂಚಿ ಮತ್ತು ವಿರಿಂಚಿ ಈ ಎರಡು ಪದವೂ ಸಹ ಸಾಧು ಅಂತ ನಾನು ಹೇಳಿದೆ ಆದರೆ ಆ ಶಬ್ದದ ವ್ಯುತ್ಪತ್ತಿಯಿಂದ ಬರುವ ಅರ್ಥವನ್ನು ಹೇಳಿರಲಿಲ್ಲ ಏನು ವಿರಿಂಚಿ ಅಂದರೆ ಸಾಮಾನ್ಯವಾಗಿ ಸಂಸ್ಕೃತದಲ್ಲಿ ಯಾವುದೇ ಶಬ್ದದ ಮೂಲ ಆ ಶಬ್ದದ ಕ್ರಿಯೆಯ ಹಿಂದಿನಿಂದ ಬಂದಿರುತ್ತೆ ಅದರ ಹಿಂದೆ ಒಂದು ಧಾತು ಇರುತ್ತೆ ಧಾತು ಯಾವಾಗಲೂ ಕ್ರಿಯೆಯನ್ನು ಸೂಚಿಸುವಂಥದ್ದಾಗಿರುತ್ತೆ ಹಾಗಾಗಿ ಬ್ರಹ್ಮನನ್ನು ವಿರಿಂಚಿ ಅಂತ ಯಾಕೆ ಕರೀತಾರೆ ವಿರಚಯತಿ ಇತಿ ವಿರಂಚಿ ವಿರಚಯತಿ ಪ್ರಪಂಚಮ್ ಇತಿ ವಿರಿಂಚಿಹಿ ಅಂತ ಅವನು ಸೃಷ್ಟಿಕರ್ತನಾದ್ರಿಂದ ಈ ಪ್ರಪಂಚವನ್ನು ರಚಿಸ್ತಾನೆ ಆದ್ದರಿಂದ ಅವನನ್ನು ವಿರಿಂಚಿ ಅಂತಲೂ ಕರೀತಾರೆ ಇನ್ನು ಇನ್ನೂ ಒಂದು ದೃಷ್ಟಿಯಲ್ಲಿ ಹೇಳ್ಬೋದು ಅದನ್ನು ಈ ಪ್ರಪಂಚ ಒಂದೇ ರೀತಿಯಾಗಿ ಇಲ್ಲ ತರತರಾವಳಿಯಲ್ಲಿ ಉಂಟು ಹಾಗಾಗಿ ಇದನ್ನು ಈ ತರತರಾವಳಿಯ ರೀತಿಯಲ್ಲಿ ಅವನು ರಚಿಸ್ತಾನೆ ವಿಶೇಷೇಣ ರಚಯತೀತಿ ವಿರಿಂಚಿ ಹೀಗೆ ಅದರ ವಿತ್ಪತ್ತಿಯನ್ನು ಅದರ ಎಟಿಮಾಲಜಿಯನ್ನು ನಾವು ನೋಡ್ತೇವೆ ಮೇಲೆ ಇಂತಹ ಸೃಷ್ಟಿಕರ್ತನ ತಲೆ ಉಳಿಸ್ಕೊಳ್ಳೋದು ಅವನ ಹತ್ತಿರ ಇಲ್ಲ ಅವನ ತಲೆಯನ್ನು ಉಳಿಸುವುದು ಅಥವಾ ಅಳಿಸುವುದು ನಿನ್ನ ಹತ್ತಿರ ಉಂಟು ಹೀಗಿದ್ದಾಗ ಯಾವನಾದರೂ ಒಬ್ಬ ಭಕ್ತ ನಿನ್ನನ್ನು ಆಶ್ರಯಿಸಿದ ಅಂತಾದರೆ ನಿನ್ನ ಕಟಾಕ್ಷ ವಿಕ್ಷೇಪ ಅವನ ಮೇಲೆ ಬಿದ್ದರೂ ಸಾಕು ಅವನಿಗೆ ಯಾರಿಂದಲೂ ಅಡ್ಡಿ ಆಗೋದಿಲ್ಲ ಯಾಕೆ ಕೇಳಿದರೆ ಆ ಅಡ್ಡಿ ಮಾಡುವವರೆಲ್ಲರೂ ಸಹ ಬ್ರಹ್ಮ ಸೃಷ್ಟರೇ ಆಗಿರ್ತಾರೆ ಬ್ರಹ್ಮನ ತಲೆಯ ಉಳಿವೇ ನಿನ್ನ ಕೈಯಲ್ಲಿದ್ದಾಗ ಇನ್ನು ಬ್ರಹ್ಮ ಬೇರೆಯವರಿಂದ ಯಾವ ಒಂದು ಅಕೃತ್ಯ ನಿನ್ನ ಭಕ್ತರ ಮೇಲೆ ನಡೆಯುವುದಕ್ಕೆ ಸಾಧ್ಯ ಹಾಗಾಗಿ ಸಾಧ್ಯ ಇಲ್ಲ ನನಗೆ ನಿನ್ನ ಕೇವಲ ಕಟಾಕ್ಷ ವೀಕ್ಷಣೆಯ ಅನುಗ್ರಹ ಇದ್ದರೆ ಸಾಕು ಇಷ್ಟನ್ನು ನಾವು ಆ ಪದ್ಯದಲ್ಲಿ ನೋಡಿದ್ವಿ ಈಗ ಹದಿನಾರನೆಯ ಪದ್ಯ ನಿನ್ನೆ ತಾಯಂದಿರು ಯಾರು ಹೇಳಿದ್ರು ಆ ಪದ್ಯವನ್ನು ಎರಡೆರಡು ಸಲ ಹೇಳಿದರೆ ನಮಗೆ ಅಭ್ಯಾಸದ ದೃಷ್ಟಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹಾಗಾಗಿ ಇವತ್ತು ನಾನು ಎರಡು ಸಲ ಹೇಳ್ತೇನೆ ಅದನ್ನು ಯಾರಿಗೆ ಪುಸ್ತಕ ಇಲ್ವೋ ಅವರಿಗೆ ಸ್ವಲ್ಪ ಇದೇನಿದು ಎರಡೆರಡು ಸಲ ಹೇಳ್ತಾರಲ್ಲ ಒಂದು ಸಲ ಹೇಳಿದರೆ ಕೇಳೋದೇ ಕಷ್ಟ ಇನ್ನು ಎರಡು ಸಲ ಅಂತೂ ಹೇಳಿಬಿಟ್ರೆ ಇನ್ನೂ ಅಧ್ವಾನ ಯಾಕೆ ಹೀಗೆ ಮಾಡ್ತಾರೋ ಸುಮ್ಮನೆ ಸಮಯ ಹಾಳು ಅಂತ ಅನಿಸ್ಬೋದು ಆದರೆ ಇದು ಈ ಉಪನ್ಯಾಸ ಕೇವಲ ಉಪನ್ಯಾಸ ಅಲ್ಲ ಯಾಕೆಂದರೆ ಇದರ ವ್ಯವಸ್ಥೆ ಮಾಡಿದ ಅವರ ಉದ್ದೇಶ ಇದೊಂದು ತರಗತಿಯ ಹಿನ್ನೆಲೆಯಲ್ಲಿ ಹೋಗಬೇಕು ಎನ್ನುವಂಥದ್ದು ಹಾಗಾಗಿ ಆ ಶ್ಲೋಕವನ್ನು ಅಭ್ಯಾಸದ ದೃಷ್ಟಿಯನ್ನು ಇಟ್ಟುಕೊಂಡು నూ ఎరసల హతాయిద్దేనే అది బాయ్బిట్వర్ కళిందే ఫద్వా పుణ్యానా మయి కరుణయా వాత్ విభో ప్రసన్ని స్వామిన్ భవదమల పాజయుగలం కథం పశ్యేయం మాం స్థగయతి నమస్ సంభ్రమజుషాం నిలింపా శ్రేణి నిజకన నిజకనక మాక్యముకటై నిలింపానాశ్రేణి నిజకనక మాకుటైలాద్ పుణ్యానా మయి కరుణయా వాయ్ విభో ప్రసన్ని స్వామిన్భవదమల పాదాబ్జయులం కథం పశ్యేయం మాం కథం పశ్యేయం మాం స్థగయతి సంభ్రమజుషాం నిలింపానాం శ్రేణి నిజ కనకమాణిక్యమకుటై ఏను ఇర ప్రతిపదార్థ అందర విభో అంత శబ్ద ఉంటు విభో అందే ಎಲ್ಲ ಕಡೆಗೂ ವ್ಯಾಪಿಸಿದಂಥವನು ಅಂತ ಅರ್ಥ ಹೀಗೂ ಒಂದು ಅರ್ಥ ಹೇಳಬಹುದು ಮತ್ತು ವಿಶೇಷೇಣ ಭವತೀತಿ ವಿಭು ಅಂತ ಭಕ್ತರು ಧ್ಯಾನ ಮಾಡಿದಾಗ ಅವರ ಹೃದಯದಲ್ಲಿ ಅವನು ಗೋಚರಿಸ್ತಾನ ಆದ್ದರಿಂದ ಅವನು ವಿಭು ಹೀಗೆ ಎರಡು ತರಹದ ಅರ್ಥದಲ್ಲಿ ಸರ್ವವ್ಯಾಪಿ ಎನ್ನುವಂಥದ್ದು ಅರ್ಥ ಪುಣ್ಯಾನಾಂ ನನ್ನ ಪುಣ್ಯ ಕರ್ಮಗಳ ಫಲಾತ್ ಫಲದಿಂದಲೋ ಅಥವಾ ಕರುಣಯ ವಾ ವಾ ಕರುಣಯ ನೀನು ನನ್ನ ಮೇಲೆ ಮಾಡಿದಂತಹ ಅನುಗ್ರಹದಿಂದಲೋ ಹೀಗೆ ಹೇಳಬೇಕಿದ್ರೆ ಎರಡು ಅರ್ಥ ಭಗವಂತನನ್ನು ಕಾಣಬೇಕಿದ್ರೆ ನಮ್ಮ ಪುಣ್ಯವೂ ಇರಬೇಕು ಅಷ್ಟಿದ್ದು ಅವನ ಅನುಗ್ರಹ ಇಲ್ಲದಿದ್ರೆ ಆಗೋದಿಲ್ಲ ಅವನ ಅನುಗ್ರಹವೂ ಇರಬೇಕು ಹೀಗೆ ಇದು ಎರಡೂ ಸೇರಿ ಅಕಸ್ಮಾತ್ತಾಗಿ ಮೈ ನನ್ನ ವಿಷಯದಲ್ಲಿ ತ್ವಯಿ ನೀನೇನಾದರೂ ಪ್ರಸನ್ನೇಪಿ ಪ್ರಸನ್ನನಾದರೆ ನನ್ನ ಬಗ್ಗೆ ನೀನು ಅನುಗ್ರಹವನ್ನು ತೋರುವವನಾದರೆ ಸ್ವಾಮಿನ್ ಓ ನನ್ನ ಒಡೆಯ ಸ್ವಾಮಿ ಭವದಮಲ ಯುಗಲಂ ನಿನ್ನ ಅತ್ಯಂತ ನಿರ್ಮಲವಾದಂತಹ ಪಾದ ಕಮಲಗಳನ್ನು ಪದ ಪಂಕೇರುಹಗಳನ್ನು ಕಥಂ ಹೇಗೆ ತಾನೆ ಪಶೇಯಮ್ಮ ನಾನು ನೋಡಿ ಏನು ನಾನು ನೋಡಬಲ್ಲೆನು ಯಾಕೆ ಅಂತ ಕೇಳಿದರೆ ಏನು ಹಾಗಿದ್ರೆ ನನ್ನ ಪುಣ್ಯವೂ ಸಾಕಷ್ಟು ಈಗ ಬೆಳೆದು ನಿಂತಿದೆ ನಿನ್ನ ಅನುಗ್ರಹವೂ ಆಗಿದೆ ಆದರೂ ಸಹ ನಿನ್ನನ್ನು ನೋಡೋದಕ್ಕೆ ಏನು ಅಡ್ಡಿ ಅಂದರೆ ಉತ್ತರ ಹೇಳ್ತಾರೆ ಅದಕ್ಕೆ ನಿಜ ಕನಕ ಮಾಣಿಕ್ಯ ಮಕುಟೈಹಿ ದೇವತೆಗಳೆಲ್ಲರೂ ನಿನಗೆ ಬಂದು ನಮಸ್ಕಾರ ಮಾಡ್ತಾ ಇರ್ತಾರೆ ಅವರೆಲ್ಲರೂ ಸಾಮಾನ್ಯದವರಲ್ಲ ದೇವತೆಗಳಪ್ಪ ಕಿರೀಟ ಹೊತ್ತಿರ್ತಾರೆ ಆ ಒಂದೊಂದು ಕಿರೀಟದ ಮೇಲೆ ಹೇಗಿರುತ್ತೆ ಕೇಳಿದರೆ ಚಿನ್ನ ಮುತ್ತು ರತ್ನ ವಜ್ರ ವೈಢೂರ್ಯ ಇದನ್ನೆಲ್ಲ ಪೊಣಸಿಡ್ತಾರೆ ಇಂತಹ ಮುತ್ತು ರತ್ನಾದಿಗಳಿಂದ ಅಡರಿದಂತಹ ಕಿರೀಟವನ್ನು ತಮ್ಮ ತಲೆಯನ್ನು ಬಾಗಿಸಿ ಆ ಕಿರೀಟವನ್ನು ಜುಷಾಂ ನಿನ್ನ ಕಾಲಿಗೆ ಹಚ್ಚಿ ನಮಸ್ಕಾರ ಮಾಡ್ತಾ ಇರ್ತಾರೆ ಅಂದರೆ ಆ ದೇವತೆಗಳೆಲ್ಲ ಯಾವುದನ್ನು ತಲೆ ಮೇಲೆ ಇಟ್ಕೊಳ್ತಾರೋ ಅದನ್ನು ನಿನಗೆ ನಿನ್ನ ಕಾಲ ಮೇಲೆ ಇಡ್ತಾರೆ ನಮಸ್ಕಾರ ಮಾಡುವ ಮೂಲಕ ಆ ನಮಸ್ಕಾರ ಮಾಡುವವರ ಸಾಲು ಹೇಗುಂಟು ಕೇಳಿದರೆ ನಿಲಿಂಪಾನಾಂ ಶ್ರೇಣಿ ಪರ್ ಈ ದೇವತೆಗಳ ಸಾಲು ಸಾಲು ಕ್ಯೂ ಅದು ಏನಾಗತ್ತೆ ಕೇಳಿದರೆ ಮಾಂ ನನ್ನನ್ನು ಸ್ಥಗಯತಿ ನಿನ್ನನ್ನು ನೋಡದೇ ಇರುವಂತೆ ಮಾಡಿಬಿಡುತ್ತೆ ಅಂದರೆ ಏನು ಹೇಳ್ದಂಗಾಯಿತು ಅಂದರೆ ನಾನು ಏನೋ ಚೂರುಪಾರು ಮಾಡಿದಂತಹ ನನ್ನ ಸತ್ಕರ್ಮ ವಶದಿಂದಾಗಿ ಗಳಿಸಿದಂತಹ ಪುಣ್ಯವೂ ಸಹ ಸಾಕಷ್ಟು ನನ್ನ ಅಕೌಂಟಿಗೆ ಜಮಾ ಆಯಿತು ಸಾಲದ್ದಕ್ಕೆ ನಿನ್ನ ಅನುಗ್ರಹವೂ ಆಯಿತು ಇಷ್ಟಾದಾಗ ಮತ್ತೆ ಪುನಃ ನಿನ್ನನ್ನು ನಾನು ನೋಡಲಿಕ್ಕೆ ಬಂದೆ ಆಗ ನೇರವಾಗಿ ನೋಡಬಹುದಲ್ಲ ಅಂತ ಕೇಳಿದರೆ ಇಲ್ಲ ಯಾಕೆ ಕೇಳಿದರೆ ನಾನು ಬರುವುದಕ್ಕಿಂತ ಮುನ್ನ ದೇವತೆಗಳು ಸಾಲು ಹಚ್ಚಿ ನಿಂತಿದ್ದಾರೆ ನಿನಗೆ ನಮಸ್ಕಾರ ಮಾಡೋದಕ್ಕೆ ಎಂತಹ ದೇವತೆಗಳು ಅಂತ ಕೇಳಿದರೆ ಹೀಗೆ ಒಬ್ಬೊಬ್ಬ ದೇವತೆಯ ಕಿರೀಟದ ಮೇಲೂ ಸಹ ನವರತ್ನಗಳು ಅಡರಿಕೊಂಡಿವೆ ಇಂತಹ ನವರತ್ನಗಳಿಂದ ಒಪ್ಪಿದಂತಹ ಕಿರೀಟವನ್ನು ನಿನ್ನ ಕಾಲಿಗೆ ಇಟ್ಟು ಅವರು ನಮಸ್ಕಾರ ಮಾಡ್ತಾ ಇದ್ದಾರೆ ಒಂದು ಕಿರೀಟ ನಿನ್ನ ಕಾಲ ಮೇಲೆ ನಿನ್ನ ಪಾದ ದರ್ಶನ ಆಗೋದಿಲ್ಲ ಇನ್ನು ಸಾಲದಕ್ಕೆ ಕ್ಯೂ ನಿಂತಿದ್ದಾರೆ ಅವರು ಇವರೆಲ್ಲರೂ ನಮಸ್ಕಾರ ಮಾಡಿ ಮುಗಿಸಿ ಹೋಗುವಷ್ಟೊತ್ತಿಗೆ ನನ್ನ ಆಯುಷ್ಯ ಎಲ್ಲಪ್ಪ ಪರಮೇಶ್ವರ ಹಾಗಾಗಿ ಒಂದು ನನ್ನ ಆಯುಷ್ಯ ಮುಗಿದೆ ಈಗಲೇ ಆದ್ರೂ ಸಹ ಸದ್ಯಕ್ಕೆ ನನಗೆ ಸಿಗುವಂತಹ ಒಂದು ಅವಕಾಶ ಇಲ್ಲ ಯಾಕೆ ಭಾರೀ ಕ್ಯೂ ತಿರುಪತಿಯ ಕ್ಯೂ ಏನೂ ಅಲ್ಲ ಹೀಗಿದ್ದಾಗ ಈ ದೇವತೆಗಳ ಸಾಲು ಪಂಕ್ತಿ ನನಗೆ ನಿನ್ನ ದರ್ಶನ ಆಗದೆ ಇರುವ ಹಾಗೆ ತಡಿತಾ ಇದೆ ಅದಕ್ಕೋಸ್ಕರ ನಾನು ನಿನ್ನನ್ನು ಹೇಗೆ ಕಾಣ್ಲಪ್ಪ ಅಂದರೆ ಏನು ಹೇಳ್ದಂಗಾಯಿತು ಕೇವಲ ನಮ್ಮ ಸತ್ಕರ್ಮಾರ್ಜಿತವಾದ ಪುಣ್ಯ ಇದ್ರೂ ಸಾಲದು ಅವನ ಅನುಗ್ರಹವು ಇದ್ರೂ ಸಾಲದು ಆದರೆ ನಾವು ಏನು ಮಾಡಿರುತ್ತೆ ಕೇಳಿದರೆ ಯಾವುದೋ ಜನ್ಮ ಜನ್ಮಾಂತರದಲ್ಲಿ ಯಾವ ಯಾವುದೋ ಕ್ಷುದ್ರ ದೇವತೆಗಳನ್ನು ಒಲಿಸಿಕೊಳ್ಳೋದಕ್ಕೆ ಏನೇನೆಲ್ಲ ಮಾಡಿರ್ತೇವೆ ನಾವು ಆ ಕ್ಷುದ್ರ ದೇವತೆಯು ಫಲ ಕೊಡಬೇಕು ತಾನೆ ಇವಾಗ ಇದು ಯಾವುದೂ ಬೇಡ ಅಂತ ಪರಮೇಶ್ವರನ ಹೋಗಿ ಸೇರೋಣ ಅಂತ ಹೊರಟ್ರೆ ಆ ಫಲ ಈ ರೀತಿಯಲ್ಲಿ ನಮಗೆ ಅಡ್ಡಿಯಾಗತ್ತೆ ಹಾಗಾಗಿ ಯಾವುದೋ ಕ್ಷುದ್ರ ದೇವತೆಯನ್ನು ಒಲಿಸಿಕೊಂಡು ನಾವು ಸಾಧನೆಗೆ ತೊಡಗ್ತೇವೆ ಅಂದರೆ ಆಗೋದಿಲ್ಲ ಅದನ್ನು ಬಿಟ್ಟ ಮೇಲೂ ಆ ದುಷ್ಟ ಪ್ರಭಾವ ಇಷ್ಟಿರುತ್ತೆ ಹಾಗಾಗಿ ಇಂಥದ್ದಕ್ಕೆ ಕೈ ಹಾಕಬೇಡಿ ನೇರವಾಗಿ ನಿರಂತರ ಪರಮೇಶ್ವರನ ಸ್ತುತಿ ಮಾಡಿ ನೋಡಿ ಈ ಜನ್ಮದಲ್ಲಿ ನಾನು ಸತ್ಕರ್ಮ ಮಾಡಿದ್ದು ಅಥವಾ ಹಿಂದಿನ ಜನ್ಮದ್ದು ಫಲ ಕೊಡುವ ಸ್ಥಿತಿಯಲ್ಲಿ ಉಂಟು ನಿನ್ನ ಅನುಗ್ರಹವೂ ಉಂಟು ಆದರೂ ನಿನ್ನ ದರ್ಶನ ಆಗದೇ ಇರುವಕ್ಕೆ ನನಗೀಗ ಯಾರು ಅಡ್ಡಿಯಾದರೂ ಕೇಳಿದರೆ ಈ ಸೋಕಾಲ್ಡ್ ದೇವತೆಗಳು ಮತ್ತೆ ಹೋಗಲಿ ಅವರನ್ನೇ ನಂಬಿಕೊಂಡು ನಾನೇನಾದ್ರು ಉದ್ಧಾರ ಆದ್ನೋ ಅಂತ ಕೇಳಿದರೆ ಎಷ್ಟು ಜನ್ಮದಲ್ಲಿ ಅವರನ್ನು ಸ್ತುತಿ ಮಾಡಿದ್ದಾಯ್ತು ನಾನು ಯಾರೂ ನನ್ನ ಉದ್ಧಾರಕ್ಕೆ ಬಂದಿಲ್ಲ ಹಿಂದೆ ಹೇಳಿ ಆಗಿದೆ ಅದನ್ನು ಹಿಂದಿನ ಕಂತಿನಲ್ಲಿ ಕೊನೆಗೆ ನಾನು ಅವರನ್ನು ಬಿಟ್ಟು ನಿನ್ನ ಹತ್ರ ಬಂದರೆ ಇಲ್ಲೂ ಒಂದು ರೀತಿಯಲ್ಲಿ ಮತ್ತೊಂದು ಅವರೇನೋ ಮಾಡ್ತಾ ಇದ್ದಾರೆ ನನ್ನಂಥವನು ಹಿಂದೆ ಇರುವ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಇಂತಹ ದೇವತೆಗಳು ಅವರು ನನ್ನ ನಿನ್ನ ಮಧ್ಯದಲ್ಲಿ ನಿಂತು ನನಗೆ ನಿನ್ನ ದರ್ಶನ ಆಗದೇ ಇರುವ ಹಾಗೆ ಅಡ್ಡಿ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ಅಡ್ಡಿಯನ್ನು ನೀನೇ ಹೋಗಲಾಡಿಸಬೇಕು ಇಷ್ಟು ಕರಣೆ ಮಾಡಿದಂಥ ನಿನಗೆ ಈ ಅಡ್ಡಿಯನ್ನು ನಿವಾರಣೆಯನ್ನು ಮಾಡಲಿಕ್ಕೆ ಆಗೋದಿಲ್ವ ಆದ್ದರಿಂದ ಅದನ್ನು ನೀನೇ ಮಾಡಬೇಕಪ್ಪ ಎನ್ನುವಂತಹ ಪ್ರಾರ್ಥನೆಯನ್ನು ಭಗವತ್ಪಾದರು ಈ ಶ್ಲೋಕದಲ್ಲಿ ಇಡ್ತಾರೆ ಇಷ್ಟು ಆದಮೇಲೆ ಈ ಶ್ಲೋಕದಲ್ಲಿ ಇಷ್ಟೇ ಮತ್ತು ಮುಂದಿನ ಶ್ಲೋಕಕ್ಕೆ ಹೋಗೋಣ ಹದಿನೆಂಟನೇದು ತ್ವಮೆಕೋ ಲೋಕನಾಂ ಪರಮ ಫಲದೋ ದಿವ್ಯ ಪದವೀ वहन्तस्त्वन्मूलाम् पुनरपि भजन्ते हरिमुखाः कियद्वादाक्षिण्यम् तव शिवमदाशाच कियती कदा वा वहसि करुणापूरितदृशा त्वमेको लोकानाम् परमफलदो दिव्यपदवीम। वहन्तः त्वन्मूलाम् वहन्तस्त्वन्मूलाम् पुनरपि भजन्ते हरिमुखाः कियद्वा दाक्षिण्यम् तव शिवमदाशाच कियती कदा वा वहसि करुणापूरितदृशा कदा वा ಮದ್ರಕ್ಷಾಂ ವಹಸಿ ಕರುಣಾಪೂರಿತೃಶಾ ಶಿವ ಓ ಪರಮೇಶ್ವರ ತ್ಮೇಕ ನೀನು ಒಬ್ಬನೇ ಲೋಕದ ಜನರಿಗೆ ಪರಮ ಪರಮಫಲದ ಶ್ರೇಷ್ಠವಾದಂಥ ಫಲವನ್ನು ಶ್ರೇಷ್ಠವಾದಂತಹ ಫಲವನ್ನು ಕೊಡುವವನಾಗಿದ್ದೀಯೇ ನೀನೊಬ್ಬನೇ ಯಾಕೆ ಅಂತ ಕೇಳಿದರೆ ಹರಿಮುಖ ಹರಿ ಅಂದರೆ ವಿಷ್ಣು ಅವನೇ ಮೊದಲಾದವರು ಅಂದರೆ ವಿಷ್ಣುವೇ ಮೊದಲಾದವರು ತ್ವನ್ಮೂಲಾಂ ದಿವ್ಯ ಪದವೀಂ ನಿನ್ನಿಂದ ನೀಡಲ್ಪಟ್ಟಂತಹ ಅತ್ಯಂತ ಉತ್ತಮವಾದಂಥ ಸ್ಥಾನವನ್ನು ಪಡೆದು ವಹಂತಹ ಆ ಸ್ಥಾನವನ್ನು ಧರಿಸಿ ಅದನ್ನು ಅನುಭವಿಸುತ್ತಾ ಇದ್ರೂ ಸಹ ಪುನರಪಿ ಮತ್ತೆ ಮತ್ತೆ ಇನ್ನೂ ಬೇಕು ಎನ್ನುವ ಹಾಗೆ ಅದಕ್ಕಿಂತ ಮಿಗಿಲಾದದ್ದು ಬೇಕು ಎನ್ನುವ ಹಾಗೆ ಮತ್ತು ಭಜಂತೆ ನಿನ್ನನ್ನು ಅವರು ಸೇವಿಸ್ತಾರೆ ಭಜಿಸುತ್ತಾರೆ ಆದರೆ ತವ ನಿನ್ನ ದಾಕ್ಷಿಣ್ಯಂ ಈ ಸೌಜನ್ಯತನ ನಿನ್ನ ದಾಕ್ಷಿಣ್ಯ ಸ್ವಭಾವ ಕಿಯದ್ವಾ ಎಷ್ಟಪ್ಪ ಚ ಅಂತ ಒಂದು ಅವ್ಯ ಉಂಟು ಅಲ್ಲಿ ಮತ್ತು ಮದಾಶಾ ನನ್ನ ಆಸೆಯಾದರೂ ಸಹ ಕಿಯತಿ ಎಷ್ಟು ನಿನ್ನ ಸೌಜನ್ಯ ಎಷ್ಟು ದೊಡ್ಡದು ನನ್ನ ಆಸೆ ಎಷ್ಟು ದೊಡ್ಡದು ಮತ್ತೆ ಕರುಣಾಪೂರಿತ ದೃಶ ಕರುಣೆಯಿಂದ ತುಂಬಿದಂತಹ ನಿನ್ನ ಆ ದೃಷ್ಟಿ ಪಾತದಿಂದ ದೃಷ್ಟಿಯಿಂದ ಕದಾವಾ ಯಾವಾಗ ಮದ್ರಕ್ಷಾಂ ನನ್ನ ರಕ್ಷಣೆಯನ್ನು ವಹಸಿ ನೀನು ವಹಿಸಿಕೊಳ್ಳುತ್ತೀಯೇ ನನ್ನ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತೀಯೇ ಕ್ವಶನ್ ಮಾರ್ಕ್ ಅಂದರೆ ಒಂದು ರೀತಿಯಲ್ಲಿ ಭಗವತ್ಪಾದರು ಈಶ್ವರನ ಹತ್ರ ನೇರ ಮಾತನಾಡ್ತಾ ಇದ್ದಾರೆ ನಮ್ಮ ಪ್ರತಿನಿಧಿಯಾಗಿ ಅದರ ಜೊತೆಗೆ ಇನ್ನೇನು ಹೇಳ್ತಾ ಇದ್ದಾರೆ ಕೇಳಿದರೆ ಸಾಮಾನ್ಯವಾಗಿ ಮನುಷ್ಯರು ತಮ್ಮ ಬಯಕೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಕಾಮ್ಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಹೊರಡ್ತಾರೆ ಯಾವ್ಯಾವುದೋ ದೇವತೆಗಳ ಆರಾಧನೆಯನ್ನು ಮಾಡ್ತಾರೆ ಆದರೆ ಇವರು ಬಯಸಿದಷ್ಟನ್ನು ಕೊಡಬಹುದು ಅಥವಾ ಕೊಡದೇನೂ ಇರಬಹುದು ಆದರೂ ಜನ ಅವರ ಹತ್ರ ಕೇಳೋದನ್ನಂತೂ ಬಿಡೋದಿಲ್ಲ ಯಾವಾಗ ಬಿಡ್ತಾರೆ ಕೇಳಿದರೆ ನಾವು ಕೇಳಿದ್ರಲ್ಲಿ ಸ್ವಲ್ಪವೂ ಸಹ ಈಡೇರದೆ ಇದ್ದಾಗ ಓ ಇವರ ಹತ್ರ ನಾವು ಕೇಳೋದು ಬಿಡಬೇಕು ಅಂತ ಬುದ್ಧಿ ಬರುತ್ತೆ ಇದು ಲೋಕದ ವ್ಯವಹಾರ ಅಲ್ಲಿವರೆಗೂ ಸಹ ಅವರು ಹೇಳಿದಾಗೆಲ್ಲ ಹೋಗ್ತಾನೇ ಇರ್ತಾರೆ ಅವ್ರು ಎಷ್ಟು ಸಲ ಬನ್ನಿ ಹೇಳಿದ್ರು ಹೋಗ್ತಾನೇ ಇರ್ತಾರೆ ಎಷ್ಟು ಸ ಹೊತ್ತು ಕಾಯಬೇಕು ಅಂತ ಹೇಳಿದ್ರು ಕಾಯ್ತಾನೆ ಇರ್ತಾರೆ ಮತ್ತು ಕೆಲಸಲ ಎಷ್ಟೋ ಅವರ ಚಪಲಿಗಳೆಲ್ಲ ಈಡೇರಿಸ್ತೇನೆ ಅಂತ ಹೇಳಿದವರು ಮನೆಗೆ ಸುತ್ತಿ ಸುತ್ತಿ ಸೌದೋಗಿರ್ತವೆ ಇದು ಮನುಷ್ಯರ ಸ್ವಭಾವ ಯಾಕೆ ಕೇಳಿದರೆ ಆ ಆಸೆ ಅನ್ನೋದಷ್ಟು ಮಾಡಿಸತ್ತೆ ಅವ್ರಿಗೆ ಹೀಗೆ ಅಂತ ಆದರೆ ಇವರು ಯಾರೂ ನಿಜವಾಗಿ ಮನುಷ್ಯರಿಗೆ ಬೇಕಾದಂತಹ ಫಲವನ್ನು ಈಡೇರಿಸುವುದಿಲ್ಲ ನೀನೊಬ್ಬನೇ ಅವರು ಬಯಸಿದ ಫಲವನ್ನು ಕೊಡುವವನು ಯಾಕೆ ಕೇಳಿದರೆ ನಮ್ಮಲ್ಲಿ ತುಂಬ ದೊಡ್ಡ ದೊಡ್ಡ ದೇವತೆಗಳೆಲ್ಲ ಇದ್ದಾರೆ ಬ್ರಹ್ಮನನ್ನು ನಿನ್ನೆ ನೋಡಿದ್ದೇವೆ ನಾವು ಹೇಗಿತ್ತು ಅವನ ಪರಿಸ್ಥಿತಿ ಅಂತ ಇವತ್ತು ವಿಷ್ಣುವಿನ ಈ ಶ್ಲೋಕದಲ್ಲಿ ಹೇಳ್ತಾರೆ ವಿಷ್ಣುವೇ ಮೊದಲಾದಂಥ ದೇವತೆಗಳು ಸಹ ನಿನ್ನಿಂದ ಕೊಡಲ್ಪಟ್ಟಂತಹ ದಿವ್ಯ ಪದವಿಯನ್ನು ಪಡ್ಕೊಂಡ್ರು ಯಾಕೆ ಈ ಮಾತನ್ನು ಹೇಳ್ತಾರೆ ಕೇಳಿದರೆ ಸೌಂದರ್ಯ ಲಹರಿಯಲ್ಲಿ ಒಂದು ಮಾತು ಬರುತ್ತೆ ವಿಷ್ಣುವಿನ ಸೌಂದರ್ಯ ಅವನ ಒರಿಜಿನಲ್ ಸೌಂದರ್ಯ ಅಲ್ಲ ಅಂತ ಅವನು ತಾಯಿ ತ್ರಿಪುರ ಸುಂದರಿಯನ್ನು ಆರಾಧನೆ ಮಾಡಿ ಆಕೆಯ ಆರಾಧನೆಯಿಂದ ಅವಳಲ್ಲಿರುವಂತಹ ಸೌಂದರ್ಯವನ್ನು ಪಡೆದುಕೊಂಡ ಅಂತ ತ್ರಿಪುರ ಸುಂದರಿ ಪರಮೇಶ್ವರಿ ಅಂದರೆ ಪಾರ್ವತಿ ಪಾರ್ವತಿ ಮತ್ತು ಪರಮೇಶ್ವರರು ಇಬ್ಬರೂ ಬೇರೆ ಅಲ್ಲ ಪ್ರಾರಂಭದ ಶ್ಲೋಕವೇ ಆ ಉಮಾಮಹೇಶ್ವರರ ಸ್ತುತಿಯಾದ್ದರಿಂದ ಅಂದರೆ ನೀನು ನೇರವಾಗಿ ವಿಷ್ಣುವಿಗೆ ಕೊಟ್ಟಂತಹ ಸೌಂದರ್ಯ ಅಥವಾ ಅವನಿಗೆ ಬಂದಂತಹ ಸೌಂದರ್ಯ ಯಾರಿಂದ ಕೇಳಿದರೆ ನಿನ್ನಿಂದಲೇ ಅಲಂಕಾರ ಪ್ರಿಯೋ ವಿಷ್ಣು ಅವನಿಗೆ ಅಲಂಕಾರ ಅಂದರೆ ಎಲ್ಲಿಲ್ಲದ ಇಷ್ಟ ಮತ್ತು ನೀನು ಹಾಗಲ್ಲ ನಿನಗೆ ಅಲಂಕಾರ ಎಲ್ಲ ವರ್ಜ್ಯ ಯಾವುದೂ ಬೇಡ ಹೀಗೆ ಅವನನ್ನು ಅತ್ಯಂತ ಚಲುವನನ್ನಾಗಿ ಮಾಡಿದೆ ಅದಕ್ಕಿಂತ ಹೆಚ್ಚಾಗಿ ಹಿಂದೆ ನಾವು ನೋಡಿದ್ದೇವೆ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಕೊಟ್ಟವರು ಯಾರು ಈಶ್ವರನೇ ಯಾಕೆ ಒಂದು ಸಲ ವಿಷ್ಣು ಈಶ್ವರನನ್ನು ಕುರಿತು ಅರ್ಚನೆ ಮಾಡ್ತಾ ಇದ್ದ ಸಾವಿರ ಕಮಲದ ಹೂವುಗಳನ್ನು ಇಟ್ಟುಕೊಂಡು ಪರಮೇಶ್ವರನ ಪೂಜೆಗೆ ತೊಡಗಿದ್ದ ಆಗ ಏನಾಯಿತು ಕೇಳಿದರೆ ಈ ವಿಷ್ಣುವಿನ ಭಕ್ತಿಯ ಸಾಂದ್ರತೆ ಎಷ್ಟಿದೆ ನೋಡೋಣ ಅಂತ ಹೇಳಿ ಈಶ್ವರ ಮೆತ್ತಿಗೆ ಒಂದು ಹೂವನ್ನು ಅಪಹರಿಸಿಬಿಟ್ಟ ಏನು ಸ್ವಾಮಿ ನಿಮ್ಮ ಈಶ್ವರ ಕಳ್ಳನ ಅಂತ ಕೇಳಬೇಡಿ ವೇದವೇ ಹೇಳತ್ತೆ ಆ ಮಾತನ್ನಸ್ತೇನಪತ ಯ ನಮಃ ಅಂತ ಮತ್ತೆ ಅದಕ್ಕೆ ವೇದಾಂತದ ಅರ್ಥ ಬೇರೆ ಉಂಟು ಒಂದು ಹೂವನ್ನು ಅಪಹರಿಸಿದ ಒಂಬೈನೂರ ತೊಂಬತ್ತೊಂಬತ್ತು ಹೂವನ್ನು ವಿಷ್ಣು ಈಶ್ವರನಿಗೆ ಸಮರ್ಪಿಸಿದ ಕೊನೆಯದಾಗಿ ಒಂದು ಹೂವು ಇರಲಿಲ್ಲ ಆಗ ಏನು ಮಾಡಿದ ಕೇಳಿದರೆ ವಿಷ್ಣು ಇನ್ನು ಒಂದು ಹೂವನ್ನು ಎಲ್ಲಿಂದ ತರೋದು ಮಾರುಕಟ್ಟೆಗೆ ಹೋಗಕ್ಕೆ ಸಾಧ್ಯ ಒಂದು ಹೂವಿಗೋಸ್ಕರ ಸಾಧ್ಯ ಇಲ್ಲ ಎದ್ರೆ ಪೂಜೆಯಿಂದ ಎದ್ದಂಥ ಪೂಜಾ ಆಗತ್ತೆ ಕೊನೆಗೆ ಹೇಳಿ ಕೇಳಿಗೆ ನನ್ನನ್ನೇ ಪುಂಡರೀಕಾಕ್ಷ ಅಂತ ಜನರು ಕರೀತಾರೆ ಹಾಗಾಗಿ ನನ್ನ ಒಂದು ಕಣ್ಣನ್ನೇ ಕಿತ್ತು ನಿನಗೆ ಸಮರ್ಪಣೆ ಮಾಡ್ತೇನೆ ಅಂಥೇಳಿ ವಿಷ್ಣು ಈಶ್ವರನಿಗೆ ಒಂದು ಕಣ್ಣನ್ನು ಕಿತ್ತು ಸಮರ್ಪಣೆ ಮಾಡಿದ ಯಾಕೆ ಅವನ ಹೆಸರೇ ಪುಂಡರೀಕಾಕ್ಷ ಅಂತ ಆಗ ಅವನ ಈ ಭಕ್ತಿಯ ಆಳಕ್ಕೆ ಮೆಚ್ಚಿದಂತಹ ಈಶ್ವರ ಅವನ ಕಣ್ಣನ್ನು ಅಲ್ಲೇ ಇರಿಸಿ ನಿನ್ನ ಈ ಏಕೋಭಾವದ ಭಕ್ತಿಗೆ ಮೆಚ್ಚಿದ್ದೇನೆ ನಿಜವಾದ ಅರ್ಥದಲ್ಲಿ ನೀನು ಪುಂಡರೀಕಾಕ್ಷ ಅಂತ ಹೇಳಿ ನಿನ್ನನ್ನು ಯಾರೂ ಎದುರಿಸಲಿಕ್ಕೆ ಆಗದೇ ಇರುವಂಥ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಶಕ್ತಿಯನ್ನು ಹೊತ್ತಂಥ ಆಯುಧವನ್ನು ನಿನಗೆ ಕೊಡ್ತೇನೆ ಅಂಥೇಳಿ ವಿಷ್ಣುವಿಗೆ ಸುದರ್ಶನ ಚಕ್ರವನ್ನು ಅನುಗ್ರಹಿಸಿದ ಎನ್ನುವಂಥದ್ದು ಶಿವಪುರಾಣದಲ್ಲಿ ಬರುವಂಥ ಕಥೆ ಆ ಹಿನ್ನೆಲೆಯಲ್ಲಿ ವಿಷ್ಣು ಸುದರ್ಶನ ಚಕ್ರವನ್ನು ಪಡೆದಿದ್ದು ಯಾರಿಂದ ನಿನ್ನಿಂದ ಅವನಿಗೆ ಅಷ್ಟು ಕೊಟ್ಟಾದ ಮೇಲೆ ನೀನು ಪ್ರಪಂಚದ ಸ್ಥಿತಿಪಾಲಕನಾಗಿರುವಂಥ ಆ ಹುದ್ದೆಯನ್ನು ಕೊಟ್ಟವನು ಅವನೇ ಹೀಗೆ ವಿಷ್ಣುವಿಗೆ ಅವನಿಗಷ್ಟೇ ಅಲ್ಲ ಎಲ್ಲ ದೇವತೆಗಳಿಗೂ ಸಹ ಒಂದೊಂದು ಅವರು ಬಯಸಿದಂಥ ಸ್ಥಾನವನ್ನು ಕೊಟ್ಟವನು ಯಾರು ಅಂತ ಕೇಳಿದರೆ ನೀನೇ ಇವರು ಏನು ಮಾಡ್ತಾರೆ ಕೇಳಿದರೆ ನೀನು ಒಂದು ಸ್ಥಾನವನ್ನು ಕೊಟ್ಟಾಗ ಮೊದಲು ಅದು ಆಗಬಹುದು ಅಂತ ಒಪ್ಕೊಳ್ತಾರೆ ಆಮೇಲೆ ನಮ್ಮ ರಾಜಕಾರಣಿಗಳ ಹೇಳ್ತಾರನೆ ಇಲ್ಲ ನನಗೆ ಈ ಹುದ್ದೆ ಬೇಡ ಇನ್ನೊಂದು ಕೊಡು ಅಂತ ನೀನು ಅದನ್ನು ಈಡೇರಿಸ್ತೀಯ ಯಾಕೆ ನಿನ್ನ ದಾಕ್ಷಿಣ್ಯ ಎಂಥಾದ್ದಪ್ಪ ಕಿಯದ್ವಾ ದಾಕ್ಷಿಣ್ಯಂ ನನಗೆ ಈ ಸಲ ಲೋಕಪಾಲಕರ ಸ್ಥಾನ ಬೇಡ ಇನ್ನು ಮ್ಯಾಲಿಂದ ಕೊಡು ನವಗ್ರಹ ಸ್ಥಾನ ಇದ್ರೆ ಕೊಡು ಅಲ್ಲೂ ಬೇಡ ಮತ್ತೆ ಆ ಶನೇಶ್ವರ ರಾಹುಕೇತು ಅದೆಲ್ಲ ಸಿಕ್ಕಿದ್ರೆ ಹೆಚ್ಚು ಸಂತೋಷ ಯಾಕೆ ಹೇಳಿದರೆ ಬೆಂಗಳೂರಿನಲ್ಲಿ ಶನೇಶ್ವರನಿಗೆ ಇರುವಷ್ಟು ಬೆಲೆ ಇನ್ಯಾರಿಗೂ ಇಲ್ಲ ತಪ್ಪಲ್ಲ ಆದರೆ ಕೆಲವು ಯಾಕೆ ಹೇಳ್ತೇನೆ ಈ ಮಾತನ್ನು ಕೇಳಿದರೆ ಕೆಲವು ಸಲ ದೇವಸ್ಥಾನದಲ್ಲಿ ಮೂಲ ದೇವರು ಇಲ್ಲದೇ ಇದ್ದರೂ ಚಿಂತೆ ಇಲ್ಲ ನವಗ್ರಹ ಇರಲೇಬೇಕು ಮತ್ತು ಜನರು ಹಾಗೇನೆ ಆ ಮೂಲ ದೇವರಿಗೆ ಪ್ರದಕ್ಷಿಣೆ ಹಾಕದಿದ್ದರೂ ಮೂಲ ದೇವರಿಗೆ ನಮಸ್ಕಾರ ಮಾಡದಿದ್ದರೂ ಮತ್ತು ಪುನಃ ನವಗ್ರಹಗಳಿಗೆ ಒಂದು ನಮಸ್ಕಾರ ಹಾಕಲೇಬೇಕು ಹಾಗೆ ತಪ್ಪೇನಿಲ್ಲ ಯಾವಾಗಲೂ ಹಾಗೆ ಅಲ್ವಾ ಯಾಕೆ ಕೇಳಿದರೆ ಅಧಿಕಾರಿಗಿಂತಗಳು ಈ ದ್ವಾರಪಾಲಕರಿಗೆ ಹೆಚ್ಚು ಬೆಲೆ ಹಾಗಾಗಿ ನೀನು ಏನು ಮಾಡ್ತೀಯ ಕೇಳಿದರೆ ಅವರೆಲ್ಲ ಏನೇನು ಕೇಳಿದ್ರೂ ಸಹ ಈ ಹುದ್ದೆ ಬೇಡ ಇನ್ನೂ ಎತ್ತರಂದು ಹಾಂ ಕೊಟ್ಟೆ ಇಲ್ಲ ಇದು ಸಾಕಾಗಲ್ಲ ಇನ್ನೂ ಎತ್ತರಂದು ಬೇಕು ಎಲ್ಲ ಕೊಡ್ತೀಯ ನೀನು ಅವರು ಕೇಳಿದ ಎಲ್ಲ ಹುದ್ದೆಯನ್ನು ಸಹ ನೀನು ಕೊಡ್ತೀಯ ಯಾಕೆ ಕೇಳಿದರೆ ನಿನ್ನ ಸ್ವಭಾವ ದಾಕ್ಷಿಣ್ಯದ ಸ್ವಭಾವ ಅವರಿಗೆಲ್ಲ ಕೇಳಿ ಕೇಳಿದ್ದು ಕೊಡ್ತೀಯ ಆದರೆ ನನಗೆ ಒಂದನ್ನೂ ಕೊಡಬೇಕಲ್ವಾ ಮದಾಶಾಚ ನನ್ನ ಆಸೆ ಎಷ್ಟು ಅಂತ ಕೇಳಿದರೆ ಅದು ಪಟ್ಟಿ ಮಾಡಲಿಕ್ಕೆ ಹೋದ್ರೆ ಲೆಕ್ಕ ಇಲ್ಲ ದೇವತೆಗಳ ಆಸೆ ನಮಗಿಂತ ದೊಡ್ಡದು ಅದನ್ನು ನೀನು ಫುಲ್ಫಿಲ್ ಅಂತಾದರೆ ನಂದು ಒಂದು ಸಣ್ಣ ಪಟ್ಟಿಯನ್ನು ಈಡೇರಿಸಿ ಬಿಡು ನೀನು ಅದರಿಂದ ಕದವಾ ಮದ್ರಕ್ಷ ಇಲ್ಲಪ್ಪ ನಾನು ಅವ್ರು ಹಂಗೆ ಪಟ್ಟಿ ಮಾಡೋದಿಲ್ಲ ಇದನ್ನು ಕೊಟ್ಟಾದ್ಮೇಲೆ ಇದು ಬೇಡ ಇನ್ನೊಂದು ಕೊಡೋ ಅಂತ ಕೇಳೋದಿಲ್ಲ ನಾನು ಕೇಳೋದು ಒಂದೇ ಒಂದು ಪಟ್ಟಿ ಒಂದೇ ಒಂದು ಬೈಕೆ ನಂದು ಏನು ಕೇಳಿದರೆ ನನ್ನ ರಕ್ಷಣೆಯನ್ನು ನೀನು ಯಾವತ್ತಿಂದ ಹೊರ್ತೀಯ ಅಂತ ಹೇಳು ನನ್ನ ರಕ್ಷಣೆಯ ಭಾರವನ್ನು ನೀನು ಯಾವತ್ತಿಂದ ತೆಗೆದುಕೊಳ್ತೀಯ ಅಂತ ಅಷ್ಟು ಹೇಳಿಬಿಟ್ರೆ ಸಾಕು ನನಗೆ ಇನ್ನೇನು ಬೇಡ ಅಂದರೆ ಒಂದು ಸಲ ನೀನು ನನ್ನವನು ಅಂತ ಹೇಳಿದರೆ ನನ್ನ ಯಾವ ಬಯಕಿಯೂ ಇಲ್ಲ ಪರಮೇಶ್ವರ ಕದಾವಾ ಕದಾವದ್ರಕ್ಷಾಂ ವಹಸಿ ಕರುಣಾಪೂರಿತ ದೃಶಾ ಕದ ವಾಮದ್ರಕ್ಷ ಅಂದರೆ ಹೇಗೆ ನೀನನ್ನು ಸ್ವೀಕಾರ ಮಾಡಬೇಕು ಕೇಳಿದರೆ ಕರುಣಾಪೂರಿತ ದೃಶ್ಯ ನೀನು ಕರುಣೆಯಿಂದ ಆನಂದ ಬಾಷ್ಪ ನಾನು ಸುರಿಸುವ ಹಾಗೆ ನೀನು ನನ್ನನ್ನು ಒಪ್ಕೊಳ್ಬೇಕಪ್ಪ ಆ ಕೆಲಸವನ್ನು ನೀನು ಯಾವಾಗ ಮಾಡ್ತೀಯ ಒಂದು ಸಲ ಹೇಳಿಬಿಡು ಪರಮೇಶ್ವರ ಹೀಗೆ ಕಳಕಳಿಯಿಂದ ಭಗವತ್ಪಾದರು ಈಶ್ವರನ ಹತ್ರ ನನ್ನ ರಕ್ಷಣೆಯ ಭಾರವನ್ನು ನೀನು ಹೊತ್ಕೊಳ್ಬೇಕಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ ಯಾವಾಗಲೂ ಹಾಗೆ ನೋಡಿ ಮನುಷ್ಯನಿಗೆ ಏನೂ ಇಲ್ಲದೆ ಇದ್ದಾಗ ಒಂದು ಸ್ವಲ್ಪ ಯಾವುದಾರು ಒಂದು ಸಿಕ್ಕಿದ್ರೆ ಸಾಕು ಅಂತ ಅನಿಸುತ್ತೆ ಅಂದರೆ ಮನುಷ್ಯನ ಆಸೆಗೆ ಕೊನೆ ಇಲ್ಲ ಆ ಕೊನೆಯಿಲ್ಲದ ಆಸೆ ಈಡೇರಲಿಕ್ಕೆ ಪ್ರಾರಂಭವಾದಾಗ ಪರಮಾತ್ಮ ಅದನ್ನು ಈಡೇರಿಸಿ ಕೊಟ್ಟಾಗ ನಾವೇನು ಮಾಡ್ತೇವೆ ಅದಕ್ಕೂ ಮುಂದಿನ ಮುಂದಿನದನ್ನು ಕೇಳ್ತಾ ಹೋಗ್ತೇವೆ ಈ ಶ್ಲೋಕದ ಸಂವಾದಿಯೋ ಎನ್ನುವ ಹಾಗೆ ಡಿ ವಿ ಜಿಯವರು ಒಂದು ಪದ್ಯವನ್ನು ಹೇಳ್ತಾರೆ ನಾನು ಸಾಮಾನ್ಯ ಆಗಾಗ ಹೇಳಿದ್ದುಂಟು ಹೇಳ್ತಾನೆ ಇರ್ತೇನೆ ಡಿ ವಿ ಜಿಯವರು ಪ್ರಾಯಶಃ ಎಲ್ಲ ಗ್ರಂಥಗಳನ್ನು ಆಲೋಡನೆ ಮಾಡಿ ಆದ ಮೇಲೆ ಕಗ್ಗವನ್ನು ಬರೆದಿದ್ದಾರೆ ಅಂತ ಹಾಗಾಗಿ ಆ ಕಗ್ಗ ಏನು ಹೇಳುತ್ತೆ ಕೇಳಿದರೆ ಎಲ್ಲ ಗ್ರಂಥದ ಅವರ ಅಧ್ಯಯನದ ಸಾರವನ್ನೆಲ್ಲ ಹೇಳುತ್ತೆ ಅದು ಇಲ್ಲಿ ಒಂದು ಶಬ್ದ ಭಗವತ್ಪಾದರು ಹಾಕಿದ್ದಾರೆ ಮದಾಶಾಚ ಕೀಯತಿ ನನ್ನ ಆಸೆ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಒಂದು ಕೊನೆ ಇಲ್ಲ ಮನುಷ್ಯನ ಆಸೆಗೆ ಕೊನೆ ಇಲ್ಲ ಆ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾರೆ ಅವರು ತಂಗಳ ಉಣಿಸಾದೊಡಂ ಸಾಕ್ಯನುವನ್ ಉಪವಾಸಿ ಒಬ್ಬ ಮನುಷ್ಯ ಉಪವಾಸ ಬಿದ್ದುಬಿಟ್ಟಿದ್ದಾನೆ ಆಗ ಉಪವಾಸ ಇದ್ದಾಗ ಆತ ಏನು ವಿಚಾರ ಮಾಡ್ತಾನೆ ಕೇಳಿದರೆ ನನಗೆ ಯಾರಾದರೂ ಒಂದಿಷ್ಟು ತಂಗಳ ಅನ್ನವನ್ನು ಕೊಟ್ಟರು ಸಾಕಿತ್ತಲ್ಲಪ್ಪ ನೀವೇನಾದ್ರೂ ಅವನಿಗೆ ಕೊಡಲಿಕ್ಕೆ ಅಂತ ಹೋದರೆ ಅವನು ಎರಡು ಕಣ್ಣನ್ನು ಮೈಯೆಲ್ಲ ಕಣ್ಣಾಗಿ ನಿಮ್ಮನ್ನು ನೋಡ್ತಾ ಇರ್ತಾನೆ ಅಷ್ಟು ಕಣ್ಣರಳಿಸಿ ಕಾಣ್ತಾ ಇರ್ತಾನೆ ಸದ್ಯ ನನಗೆ ಇವತ್ತಿಷ್ಟು ಸಿಕ್ತಲ್ಲ ಅಂತ ಅದಾದಮೇಲೆ ಆ ತಂಗಳು ಸಿಕ್ಕಿತು ದಿನವೂ ಬಿಸಿ ಬಿಸಿ ಅನ್ನವನ್ನು ಊಟ ಮಾಡುವಂಥ ಭಾಗ್ಯ ಸಿಕ್ಕಿತು ಆಗ ಆ ತಂಗಳು ಊಟದ ಸ್ಥಿತಿಯನ್ನು ಆತ ನೆನೆಸ್ಕೊಳ್ಳೋದಿಲ್ಲ ಮುಂದಿನದನ್ನು ವಿಚಾರ ಮಾಡ್ತಾನೆ ಏನು ಅಂತ ಕೇಳಿದರೆ ಸಿಂಗಾರ ಸಂಗಾತಿ ಕುಂಡವಂಗೆ ನಾನು ಸ್ವಲ್ಪ ಯಾಕೆ ಅಲಂಕಾರ ಮಾಡ್ಕೊಳ್ಬಾರದು ಅಂತ ಕೊನಿಗೆ ಪರವಾಗಿಲ್ಲ ಇಷ್ಟು ಅಲಂಕಾರ ಮಾಡ್ಕೊಳ್ಳಿಕ್ಕೆ ಬರುತ್ತೆ ನನಗೂ ಯಾರಾದರೂ ಒಂದು ಹೆಣ್ಣು ಕೊಡೋದಿಲ್ವ ಹಾಗಾಗಿ ಒಂದು ಸಂಗಾತಿನೂ ಇರಲಿ ಅಂತ ಹೀಗೆ ಒಂದೊಂದೇ ಸ್ಟೆಪ್ ಮೇಲೆ ಹೋಗ್ತಾ ಇರತ್ತೆ ಇಷ್ಟೆಲ್ಲ ಆದಮೇಲೆ ಮತ್ತೆ ಪುನಃ ವಿಚಾರ ಮಾಡ್ತಾನೆ ಏನು ಕೇಳಿದರೆ ಬಂಗಾರ ಪದವಿ ಪ್ರತಿಷ್ಠೆ ಬೇಕು ಆ ಬಳಿಕ ಸಿಂಗಾರ ಎಲ್ಲ ಆದ ಮೇಲೆ ಮತ್ತೇನು ಬೇಕು ಕೇಳಿದರೆ ಬಂಗಾರ ಅದು ಬೇಕು ಅದು ಎಷ್ಟು ಬೇಕು ಹೇಳಿದರೆ ಮತ್ತೆ ಪುನಃ ಗ್ರಾಮೆಲ್ಲ ಸಾಕಾಗೋದಿಲ್ಲ ಸವರನ್ನು ಸಾಕಾಗೋದಿಲ್ಲ ಕೆ ಜಿ ಆಮೇಲೆ ಕ್ವಿಂಟಲ್ ಪೇಪರಲ್ಲಿ ನೋಡ್ತಾ ಇರ್ತೇವಲ್ಲ ನಾವು ಆಗಾಗ ಆಗಾಗ ವೆಂಕಟಾಚಲಯ್ಯವರು ನಮಗೆ ಅನುಗ್ರಹ ಮಾಡ್ತಾ ಇರ್ತಾರೆ ಇಂಥವ್ರನ್ನೆಲ್ಲ ನೋಡಿ ನಿಮ್ಮ ಅಕ್ಕ ಇಂಥವರೆಲ್ಲ ಇದ್ದಾರೆ ಹೀಗೆ ಅಂಥೇಳಿ ಹೀಗೆ ಬಂಗಾರ ಮತ್ತೆ ಅಷ್ಟು ಸಾಕೋ ಇಲ್ಲ ಇನ್ನೇನು ಬೇಕು ಪದವಿ ಹುದ್ದೆ ಅದು ಏನು ಸುಮ್ಮನೆ ಹುದ್ದೆ ಆರ್ಡಿನರಿ ಹುದ್ದೆ ಸಾಕಾಗೋದಿಲ್ಲ ಮತ್ತು ಅದರೊಳಗೂ ಸಹ ಏನು ಬೇಕು ಕೇಳಿದರೆ ಪ್ರತಿಷ್ಠೆ ಬೇಕು ಆ ಬಳಿಕ ಇದೆಲ್ಲ ಸಿಕ್ಕಾದ ಮೇಲೆ ಅದು ಬೇಕು ಇಷ್ಟೆಲ್ಲ ಆದಮೇಲೆ ಏನು ಕೇಳಿದರೆ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ ಚಿಲುಮೆ ಎದೆ ಚಿಲುಮೆ ಅಂದರೆ ನಮ್ಮ ಆಸೆಯ ಚಿಲುಮೆ ಅದು ಬತ್ತೋದಿಲ್ಲ ಪ್ರಪಂಚದಲ್ಲಿ ಎಲ್ಲವೂ ಬತ್ತತ್ತೆ ತುಂಬ ಚೆನ್ನ ಚೆನ್ನಾಗಿ ಮಳೆ ಸುರಿದಾಗ ಭೂಮಿಯಲ್ಲಿ ನೀರಿನ ವರಸೆ ಎದ್ದು ಸುರಿತಾ ಇರುತ್ತೆ ಆದರೆ ಮಳೆ ನಿಂತಾಗ ಕೆಲವು ದಿವಸ ಆದಮೇಲೆ ಆ ವರತೆ ನೀರಿನ ಪಸೆ ನಿಂತು ಹೋಗುತ್ತೆ ಆದರೆ ಮನುಷ್ಯನಿಗೆ ಮಾತ್ರ ಈ ಆಸೆಯ ಪಸೆ ಅದು ಸಾಮಾನ್ಯವಾಗಿ ನಿಲ್ಲೋದಿಲ್ಲ ಹಾಗಾಗಿ ಅವ್ರು ಹೇಳ್ತಾರೆ ಹಿಂಗದ ಎದೆ ಚಿಲುಮೆ ಮಂಕುತಿಮ್ಮ ಪ್ರಾಯಶಃ ಈ ಶ್ಲೋಕವನ್ನು ರಚನೆ ಮಾಡಬೇಕಿದ್ರೆ ಭಗವತ್ಪಾದರ ಈ ಶಬ್ದ ಅವರ ಮನಸ್ಸಲ್ಲಿ ಕಟ್ಟಿರಬೇಕು ಅಂತ ಕಾಣುತ್ತೆ ಕಿಯದ್ವಾದಾಕ್ಷಿಣ್ಯಂ ಅಕ್ಷಿಣ್ಯಂ ಮತ್ತು ಶಿವ ಮದಾಶಾಚ ಕಿಯತಿ ಶಿವಾನಂದ ವ್ಯಾಖ್ಯಾನ ಇದ್ದಂಗೆ ಉಂಟು ಈ ಪದ್ಯ ಅದರಿಂದ ನನ್ನ ಆಸೆಗೆ ಕೊನೆ ಇಲ್ಲ ಆದರೂ ಸಹ ನಾನು ಈ ಎಲ್ಲ ಆಸೆಯನ್ನು ಕೈಬಿಟ್ಟಿದ್ದೇನೆ ನಿನ್ನ ಹತ್ರ ಕೇಳೋದು ಒಂದೇ ಒಂದು ಏನು ಕೇಳಿದರೆ ಮದ್ರಕ್ಷಾಂ ಕದಾವಹಸಿ ನನ್ನ ರಕ್ಷಣೆಯ ಭಾರವನ್ನು ನೀನು ಹೊತ್ಬಿಡು ಅದರೊಳಗೆ ನನ್ನ ಎಲ್ಲ ಆಸೆಯೂ ಸಹ ಸೇರಿ ಹೋಗಿಬಿಡುತ್ತೆ ಹೀಗೆ ಪ್ರಾರ್ಥನೆ ಮಾಡಿದಂಥ ಭಗವತ್ಪಾದರು ಮತ್ತೆ ಕಗ್ಗದಲ್ಲೇ ಇದಕ್ಕೂ ಬೇಕಷ್ಟು ಉದಾಹರಣೆ ಸಿಗುತ್ತೆ ನಮಗೆ ಏನು ಅಂದರೆ ಬೇಕು ಬೇಕದು ಬೇಕು ಬೇಕಿ ಜನಗಿನ್ನೊಂದು ಬೇಕೆನು ತ ಬೊಬ್ಬಿಡು ತಲಿಯ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನೀ ಬೇಕು ಜಪ ಸಾಕೇನೇ ಪುದು ಎಂದಿಗೆಲೋ ಮಂಕು ಬೇಕು ಬೇಕದು ಬೇಕು ಸಾಕು ಇಲ್ಲವೇ ಇಲ್ಲ ಆ ಕೂದ ಹಿಂದೆ ಯಾವಾಗಲೂ ಬೇನೆ ಕೊನೆಗೆ ಆ ಬೇ 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 ಆಗಿ ನಾವು ಬೇ ಅಂತ ಇದ್ರು ಮತ್ತು ಪುನಃ ಸಾಕು ಅಂತ ಬರೋದಿಲ್ಲ ಹೀಗೆ ಅಂತ ಅದರಿಂದ ಯಾಕೆ ಹೇಳೋದಕ್ಕೆ ಹೇಳಿದರೆ ಡಿ ವಿ ಜಿಯವರು ಕಗ್ಗದಲ್ಲಿ ವೇದಾಂತವನ್ನೂ ತುಂಬಿದ್ದಾರೆ ಕಾವ್ಯವನ್ನೂ ತುಂಬಿದ್ದಾರೆ ಅವರು ಅನುಭವಿಸಿದ್ದೆಲ್ಲವನ್ನೂ ತುಂಬಿಟ್ಟಿದ್ದಾರೆ ಪ್ರಾಯಶಃ ಉಪನಿಷತ್ತಿನ ಅರ್ಥವನ್ನೇ ಹೇಳುವಂಥ ಶ್ಲೋಕಗಳು ಎಷ್ಟಿವೆ ಅಂತ ಲೆಕ್ಕ ಹಾಕ್ತಾ ಹೋದರೆ ನೇರವಾಗಿ ಅದಕ್ಕೆ ಸಂವಾದಿಯಾದಂಥ ಪದ್ಯಗಳು ಬೇಕರಿಸ ಸಿಗ್ತವೆ ಭಗವತ್ಪಾದರು ಯಾವ ಮಾಯೆಯನ್ನು ಹೇಳಿದರು ಆ ಮಾಯೆಯನ್ನು ಹೇಳುವಂಥ ಪದ್ಯಗಳು ಒಂದು ಹದಿನೈದು ಇಪ್ಪತ್ತಿವೆ ಪರಬ್ರಹ್ಮ ತತ್ವವನ್ನು ಹೇಳುವಂಥ ಪದ್ಯಗಳಿವೆ ನಮ್ಮ ನಿಮ್ಮೆಲ್ಲರ ಈ ಮಂಗ ಮನಸ್ಸಿನ ವಿಚಾರವನ್ನು ಹೇಳುವಂಥ ಪದ್ಯಗಳು ಸಾಕಷ್ಟಿವೆ ಮುಂದದೇ ಬರುತ್ತೆ ನೋಡೋಣ ಇಷ್ಟಾದ ಮೇಲೆ ಮುಂದೆ ಹತ್ತೊಂಬತ್ತನೆಯ ಪದ್ಯ ದುರಾಶಾಭೂಯ್ಠೇ ಘಟಕೆ ದುರಂತೆ ಸಂಸಾರುರಿತನಿಲೇ ದುಖನಕೇ ಮದಾ ಸಂಕಿಂಗ್ ನೌಪನಯಸಿ ಕಸೋಪಕೃತೇ वदेयं प्रीतिश्चेत्तव शिवकृतार्थाः खलु वयम् तव शिवकृतार्थाः खलु वयम् दुराशाभूयिष्ठे दुरधिपगृहद्वारघटके दुरन्ते संसारे दुरितनिलये दुःखजनके मदायासं किम् నవ్యపనయసి కస్ోపకృత వదేయం ప్రీతి తవ శివృతర్థాఖు వయ ప్రీతి తవ శివృతర్యం శివా ఓ పరేశ్వర ದುರಾಶಾ ಭೂಯಿಷ್ಠೆ ಸಂಸಾರದ ಬಗ್ಗೆ ವರ್ಣನೆ ಮಾಡ್ತಾರೆ ಇದರೊಳಗೆ ಶಂಕರ ಭಗವತ್ಪಾದರು ಸಂಸಾರ ಹೇಗಿರುತ್ತೆ ಕೇಳಿದರೆ ದುರಾಶಾ ಭೂಯಿಷ್ಠೆ ಬರೇ ಆಸೆ ಇದ್ದರೆ ಪರವಾಗಿರಲಿಲ್ಲ ದುರಾಶಾ ಭೂಯಿಷ್ಠೆ ದುರಾಸೆಯಿಂದ ತುಂಬಿರುವಂತಹ ಮತ್ತೆ ದುರಧಿಪ ಗ್ರಹದ್ವಾರ ಘಟಕೆ ದುಷ್ಟರಾದಂತಹ ಗರ್ವಿಷ್ಠರಾದಂತಹ ಶ್ರೀಮಂತರ ಮನೆಯ ಬಾಗಿಲನ್ನು ಕಾಯುವಂತೆ ಮಾಡುವಂತಹ ಇದು ಎರಡನೇ ವಿಶೇಷಣ ಮತ್ತೆ ಮೂರನೇದು ದುರಂತೆ ದುಃಖದಲ್ಲಿ ಅಂತವಾಗುವಂತಹದ್ದು ಯಾರ ಸಂಸಾರ ಸುಖದಲ್ಲಿ ಅಂತವಾಗುತ್ತೆ ಹೇಳಿ ನೋಡೋಣ ಸಾಧ್ಯ ಇಲ್ಲ ಆದ್ದರಿಂದ ದುರಂತೆ ದುಃಖಾಂತವಾಗುವಂತಹ ದುರಿತ ನಿಲೆಯೇ ಎಲ್ಲ ಪಾಪಗಳಿಗೂ ಎಲ್ಲ ಆಪತ್ತುಗಳಿಗೂ ಎಲ್ಲ ಕೆಡಕುಗಳಿಗೂ ಆಶ್ರಯವಾದಂತಹ ಮತ್ತೆ ದುಃಖ ಜನಕೆ ಎಲ್ಲ ತರಹದ ದುಃಖವನ್ನು ಉಂಟು ಮಾಡುವಂತಹ ಸಂಸಾರೇ ಸಂಸಾರದಲ್ಲಿ ಇದಿಷ್ಟು ಸಂಸಾರಕ್ಕೆ ವಿಶೇಷಣಗಳು ಇಂಥ ಸಂಸಾರದಲ್ಲಿ ಮದಾಯಾಸಂ ಇರುವಂಥ ನನ್ನ ಈ ಕಷ್ಟವನ್ನು ಆಯಾಸವನ್ನು ನೀನು ಕಿಮ್ ನವ್ಯಪನಯಸಿ ಹೋಗಲಾಡಿಸ್ತಾ ಇಲ್ಲ ನಾನು ಇಷ್ಟು ಕಷ್ಟಪಡ್ತಾ ಇದ್ದೇನೆ ನನ್ನ ಆಯಾಸವನ್ನ ನನ್ನ ಕಷ್ಟವನ್ನು ನೀನು ಯಾಕೆ ಹೋಗಲಾಡಿಸ್ತಾ ಇಲ್ಲ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಕಸ್ಯೋಪಕೃತಯೇ ಯಾರಿಗೂ ಉಪಕಾರ ಮಾಡಬೇಕು ಅಂತ ಹೇಳಿ ನನ್ನ ಕಷ್ಟವನ್ನು ನೀನು ಹೋಗಲಾಡಿಸ್ತಾ ಇಲ್ಲ ನನ್ನ ಕಷ್ಟವನ್ನು ಹೋಗಲಾಡಿಸಿಬಿಟ್ರೆ ಇನ್ನು ಯಾರಿಗೋ ಬೇಸರ ಆಗತ್ತೆ ಅವರಿಗೆ ಬೇಸರ ಆಗದೆ ಬೇಸರ ಮಾಡದೆ ಉಪಕಾರ ಮಾಡಬೇಕು ಅಂಥೇಳಿ ನನ್ನನ್ನು ಮತ್ತೆ ಮತ್ತೆ ಈ ಕಷ್ಟದಲ್ಲಿ ಇಡ್ತೀಯ ಪರಮೇಶ್ವರ ಯಾರು ಉಪಕಾರಕ್ಕೋಸ್ಕರ ಹೀಗೆ ಮಾಡ್ತಾ ಇದ್ದೀಯ ವದ ಹೇಳಪ್ಪ ಹೇಳು ಮೌನ ಮುದ್ರೆಯಿಂದ ಕುರಿತಂತಹ ಶಂಕರ ಮಾತನಾಡಿ ಬಿಡಬೇಕು ಹಂಗೆ ಹೇಳ್ತಾರೆ ವದ ಹೇಳು ಇಯಂ ಎಂ ಹೀಗೆ ಮಾಡುವಂಥದ್ದೇನೆ ತವ ನಿನಗೆ ಪ್ರೀತಿ ಅಂದರೆ ಪ್ರೀತಿ ಆಗತ್ತೆ ಅಂತಾದರೆ ಅದೇ ನಿನಗಿಷ್ಟ ಅಂತಾದರೆ ಕೃತಾರ್ಥ ಖಲು ನಾನು ಧನ್ಯನಾದೆ ಅಂತಾರೆ ಕೊನೆಗೆ ಯಾಕೆ ಹೇಳಿದರೆ ಹೀಗೆ ನನ್ನನ್ನು ಮತ್ತೆ ಮತ್ತೆ ಸಂಸಾರದಲ್ಲಿ ಹುಟ್ಟಿಸಿ ಸಾಯಿಸಿ ಈ ಕೆಲಸವನ್ನೇ ಮಾಡುವುದೇ ನಿನಗಿಷ್ಟ ಅಂತಾದರೆ ಆಗ್ಬೋದಪ್ಪ ಯಾಕೆ ನಾನು ನನಗಾಗಿ ಜನ್ಮ ಎತ್ತಿದ್ದರು ಪರಮೇಶ್ವರನ ಪ್ರೀತ್ಯರ್ಥವಾಗಿ ಜನ್ಮ ಎತ್ತುತ್ತೇನೆ ಹಾಗಾಗಿ ಅದೇ ನನಗಿಷ್ಟ ಎನ್ನುವಂತಹದ್ದು ಇದರ ಪ್ರತಿಪದಾರ್ಥ ಈ ಸಂಸಾರದ ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾರೆ ಬಹಳ ಸಂಕ್ಷೇಪವಾಗಿ ಇದರೊಳಗೆ ಹೇಳ್ತಾರೆ ದುರಾಶಾ ಭೂಯಿಷ್ಠೆ ಸಂಸಾರದಲ್ಲಿ ಅವನು ಬದುಕಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಸಂಗ್ರಹಿಸುವುದು ಅಪರಾಧ ಅಲ್ಲ ಆದರೆ ತನ್ನ ಬದುಕಿಗೆ ಮಿಕ್ಕಿ ತನ್ನ ಮಕ್ಕಳು ಮತ್ತೆ ಮರಿ ಮಕ್ಕಳು ಆ ಮರಿ ಮಕ್ಕಳಿಗೆ ಮತ್ತು ಮರಿ 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 ಮೊಮ್ಮಕ್ಕಳು ಇಷ್ಟೆಲ್ಲ ಅಂದರೆ ಅವರೆಲ್ಲರೂ ಸಹ ನಿರುದ್ಯೋಗಿಗಳಾದರೂ ಚಿಂತೆ ಇಲ್ಲ ಕೂಡಿಡಬೇಕು ನಾನು ಅಂತ ಹೀಗೆ ಮನುಷ್ಯ ಏನು ಮಾಡ್ತಾನೆ ಕೇಳಿದರೆ ದುರಾಸೆಯಿಂದ ಗಳಿಸ್ಲಿಕ್ಕಿ ಹೊರಡ್ತಾನೆ ಒಂದು ಗಮನಿಸ್ಬೇಕು ನಾವಿಲ್ಲಿ ಇವನೇನು ಮಾಡ್ತಾನೆ ಕೇಳಿದರೆ ನನ್ನ ಮುಂದಿನವರಿಗೋಸ್ಕರ ಇಷ್ಟೆಲ್ಲ ಕೂಡಿಡ್ತಾನೆ ಏನೆಲ್ಲ ಮಾಡಬಾರದು ಪಾಪವನ್ನು ಮಾಡಿ ಅದರ ಸ್ವಾರಸ್ಯ ಅಂದರೆ ಇವನ ಮುಂದಿನ ಮಗನೇ ಇವನನ್ನು ನೆನೆಸ್ಕೊಳ್ಳೋದಿಲ್ಲ ನನ್ನಪ್ಪ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಕೂಡಿ ಹಾಕಿದ್ದಾನೆ ಅಂತ ಈ ನಮ್ಮಕ್ಕಳಿಗೆ ಅಜ್ಜಿನ ಹೆಸರೇ ರೀ ಇದಕ್ಕಿಂತ ದೊಡ್ಡ ದುರಂತ ಇನ್ನೇನುಂಟು ಅಲ್ವ ಯಾರಿಗೋಸ್ಕರ ಯಾಕೆ ಸತ್ತ ಮೇಲೆ ನಿನ್ನ ಮೊಮ್ಮಕ್ಕಳಂತೂ ನಿನಗೆ ಶ್ರಾದ್ದ ಮಾಡಲ್ಲ ಮಗ ಮಾಡ್ತಾನೆ ಇಲ್ಲೋದೇ ಅನುಮಾನ ನೀನು ಯಾರಿಗೋಸ್ಕರ ಮಾಡಬಾರ್ದನ್ನು ಮಾಡಿದೆಯೋ ಅವರು ನಿನ್ನನ್ನು ಸ್ಮರಿಸಿಕೊಳ್ಳೋದಿಲ್ಲ ಆದ್ದರಿಂದ ಅವರಿಗೋಸ್ಕರ ನೀನು ಈ ದುರಾಸೆಯಿಂದ ಯಾಕೆ ಈ ಮಾಡಬಾರದನ್ನು ಮಾಡ್ತೀಯ ಅಷ್ಟೇ ಅಲ್ಲ ಎಷ್ಟು ಮಟ್ಟಿಗೆ ಕೇಳಿದರೆ ಅಯ್ಯೋ ನನ್ನ ಮೊಮ್ಮಕ್ಕಳು ನನ್ನ ಮರಿಮಕ್ಕಳು ಮಕ್ಕಳು ಚೆನ್ನಾಗಿರಬೇಕು ಅಂತ ಹೇಳಿ ದುರಧಿಪ ಗೃಹದ್ವಾರ ಘಟಕೆ ಯಾರ್ಯಾರೋ ಶ್ರೀಮಂತ್ರ ಮನೆಯ ಬಾಗಿಲನ್ನು ಕಾಯುವಂತಹ ಒಂದು ಕೆಲಸಕ್ಕೂ ಸಹ ನೀನು ಹಿಂದೇಟು ಹಾಕೋದಿಲ್ಲ ಮತ್ತೆ ದುರಂತೆ ಈ ಸಂಸಾರ ದುಃಖಾಂತವಾಗುವಂತಹದ್ದೇ ಯಾಕೆ ಈ ಮಾತನ್ನು ಭಗವತ್ಪಾದರು ಹೇಳ್ತಾರೆ ಕೇಳಿದರೆ ಸಂಸಾರದಲ್ಲಿ ಹುಟ್ಟಿ ಬಂದ ಮೇಲೆ ಎಲ್ಲರೂ ಒಂದೇ ಸಲ ದೇಹ ಬಿಟ್ರು ಅದು ದುಃಖವೇ ವಿಚಾರ ಮಾಡಿದ್ದು ನೋಡೋಣ ಒಂದು ಸಲ ಅಯ್ಯೋ ಏನ್ರಿ ಹೀಗಾಗೋಯ್ತು ಅಂತ ಮತ್ತೆ ಪುನಃ ಗಂಡ ಹೆಂಡತಿಯ ಮಧ್ಯೆಯಲ್ಲಿ ಯಾರು ಮೊದಲು ಹೋದ್ರೂ ಸಹ ನಾವು ಅದ್ರ ಬಗ್ಗೆ ಹಚ್ಕೊಳ್ತಾ ಇದ್ರು ನಮ್ಮ ಅಕ್ಕಪಕ್ಕದವ್ರು ಹೇಳಿ ಹೇಳಿ ನಮ್ಮ ತಲೆ ಕೇಳಿಸ್ತಾರೆ ಅಯ್ಯೋ ನೋಡಿದ್ರ ಪಾಪ ಹೋಗ್ಬಿಟ್ರು ಅಂತ ಅಕಸ್ಮಾತ್ ಆ ಹೆಂಡತಿಯ ಮೊದಲು ಹೋದ್ರೆ ಅವನ ಸುಮ್ಮನೆ ಬಿಡ್ತಾರಾ ಮತ್ತ ಏನ ಅಯ್ಯೋ ಛೇ 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 ಮತ್ತೆ ಪುನಃ ಅವನಿಗೂ ತಲೆ ತಿಂತಾರೆ ಅಂತ ಹೋಗ್ಲಿ ಇಲ್ಲ ರೀ ಇಬ್ಬರು ಬಹಳ ಕಾಲ ಬದುಕಿದ್ರು ಮತ್ತೆ ಪುನಃ ಮಕ್ಕಳೇ ಕಾಲ ಆಗ್ಬಿಟ್ರು ಆಗ ಮತ್ತೆ ಸುಮ್ಮನೆ ಇರ್ತಾರ ಇಲ್ಲರ ನೋಡ್ರಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹೋದರೂ ಸಹ ಇವರಿಗೆ ಪ್ರಪಂಚದ ವೈರಾಗ್ಯ ಬಂದಿಲ್ಲ ನೋಡ್ರಿ ಅರೆ ಇದನ್ನೆಲ್ಲ ನೋಡ್ತಾ ಹೋದಾಗ ಭಗವತ್ಪಾದ್ರ ಹೇಳಿದಂಥ ಈ ಅವರು ಉಪಯೋಗಿಸಿದ ಪದ ಎಷ್ಟು ಸತ್ಯ ಸಂಸಾರದಲ್ಲಿ ದುಃಖಾಂತವಾಗಿ ಯಾವುದು ಮುಗಿಯತ್ತೆ ಹೇಳಿ ನೋಡೋಣ ಸುಖಾಂತವಾಗಿ ಯಾವುದು ಮುಗಿಯತ್ತೆ ಯಾವುದಾದ್ರೂ ಒಂದು ರೀತಿಯಲ್ಲಿ ದುಃಖಾಂತವಾಗಿಯೇ ಸಂಸಾರ ಮುಗಿಯೋದು ಯಾಕೆ ಅದು ಸಂಸಾರದ ಸಹಜ ಸ್ವಭಾವ ಹಾಗಿದ್ರೆ ಇದನ್ನು ಸುಖಾಂತವಾಗಿ ಮಾಡೋದಕ್ಕೆ ಏನಾದರೂ ಸಾಧ್ಯ ಇಲ್ಲವೋ ಅಂತ ಕೇಳಿದರೆ ಸುಖಾಂತವಾಗಿ ಮಾಡೋದಕ್ಕೆ ಸಾಧ್ಯ ಉಂಟು ಏನು ಕೇಳಿದರೆ ಅದನ್ನು ಹಚ್ಕೊಳ್ಳದೇ ಇರೋದಷ್ಟೇ ಯಾಕೆ ದಂಪತಿಗಳು ಅಂತಾದ ಮೇಲೆ ಮದುವೆ ಆದದ್ದು ಇಬ್ಬರು ಒಂದೇ ದಿವಸ ಸತ್ಯ ಆದರೆ ಹುಟ್ಟಿದ್ದಂತೂ ಒಂದೇ ದಿವಸ ಅಲ್ಲ ಅಲ್ವಾ ಹಾಗೇನೇ ಈ ದೇಹ ಬಿಡೋದು ಸಹ ಒಂದೋ ಒಂದೇ ದಿವಸ ಆಗೋದು ಅಂದರೆ ಬಹಳ ರೇರು ಎಲ್ಲೋ ಕೋಟಿಗೆ ಲಕ್ಷಕ್ಕೆ ಯಾರ ಮೊದಲು ಹೋದರೂ ಸಹ ಉಳಿದವರಿಗೆ ದುಃಖವೇ ಹೀಗಿದ್ದಾಗ ಇದಕ್ಕೆ ಏನು ಪರಿಹಾರ ಅಂತ ಕೇಳಿದರೆ ಅದನ್ನು ಹಚ್ಚಿಕೊಳ್ಬೇಡ ಅಂತ ಆದಷ್ಟು ಕಡಿಮೆ ಮಾಡೋದನ್ನು ಹಚ್ಕೊಳ್ಬೇಡ ಅಂದ್ ಮಾತ್ರಕ್ಕೆ ಇದ್ದಾಗ ಉಪೇಕ್ಷೆ ಅಂತ ಅರ್ಥ ಅಲ್ಲ ಅಂದರೆ ಕರ್ತವ್ಯ ದೃಷ್ಟಿಯಿಂದ ಮಾಡು ಈ ಪ್ರಪಂಚದ ಸಹಜ ಸ್ಥಿತಿಯನ್ನು ನೀನು ಅರ್ಥ ಮಾಡ್ಕೋ ಪರಿವರ್ತನೆ ಪ್ರಪಂಚದ ಸ್ವಭಾವ ಇದ್ದಾಗ ಪ್ರೀತಿಯಿಂದ ಗೌರವದಿಂದ ನಿನ್ನ ಕರ್ತವ್ಯ ಮಾಡು ಅಕಸ್ಮಾತ್ತಾಗಿ ನಿನ್ನ ಕೈ ಮೀರಿದಾಗ ಅಯ್ಯೋ ಹೀಗೆ ಆಗಬಾರ್ದಿತ್ತು ಅಂತ ನೀನು ಹೇಳಬೇಡ ಯಾಕೆ ಕೇಳಿದರೆ ನೀನು ಯಾವ್ಯಾವುದನ್ನು ಆಗಬೇಕು ಅಂತ ಬಯಸ್ತೀಯೋ ಎಲ್ಲವನ್ನು ಆಗಿಸಿಕೊಳ್ಳುವ ಶಕ್ತಿ ನಿನಗಿಲ್ಲ ಯು ಆರ್ ವೆರಿ ಲಿಮಿಟೆಡ್ ಹಾಗಿದ್ರೆ ಏನಾಗತ್ತೋ ಅದಕ್ಕೆ ನೀನು ಸ್ಪಂದಿಸು ಹೀಗಾಗ ಆಗಬಾರ್ದಿತ್ತು ಅಂತ ಹೇಳಬೇಡ ಯಾಕೆ ನೀನು ಯಾವುದು ಆಗಬಾರ್ದಿತ್ತು ಅಂತ ಹೇಳ್ತೀಯೋ ಅದು ಆಗದೇ ಇರುವುದಿಲ್ಲ ಹಾಗಾಗಿ ಆಗುವುದು ಆಗದೇ ಇರುವುದು ನಿನ್ನ ಅನಿಸಿಕೆಯಂತೆ ನಿನ್ನ ಎಣಿಸಿಕೆಯಂತೆ ಇಲ್ಲ ಅದರಿಂದ ದುರಂತೇ ದುರಂತವಾದಾಗ ಈ ಎಲ್ಲ ವೇದಾಂತದ ಮಾತುಗಳನ್ನು ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಸಹಜವಾಗಿ ಓಹ್ ಇದು ಪ್ರಪಂಚದ ಸ್ಥಿತಿ ಅಂತ ನಿನ್ನನ್ನು ನೀನು ನಿಗ್ರಹಿಸಿಕೋ ನಿನ್ನನ್ನು ನೀನು ನಿಯಂತ್ರಿಸಿಕೊ ದುಃಖ ಜನಕ್ಕೆ ಸಂಸಾರದಲ್ಲಿ ಯಾವಾಗಲೂ ದುಃಖವೇ ಯಾರನಾರು ಕೇಳಿ ಬೇಕಿರೋ ಒಂದು ಲಕ್ಷ ಜನರನ್ನು ಇಂಟರ್ವ್ಯೂ ಮಾಡಿ ನೀವು ಆಗರ್ಭ ಶ್ರೀಮಂತ ಅವನತ್ರ ಹೋಗಿ ಕೇಳಿ ನೀನು ಸುಖವಾಗಿದ್ಯೋ ಅಂತ ಕೇಳಿದ್ದೆ ಅವನು ಹೇಳ್ತಾನೆ ಅಯ್ಯೋ ನನ್ನಷ್ಟು ಕಷ್ಟ ನಿಮಗೆಲ್ಲರಿ ಅಂತಾನೆ ಅವನು ಯಾಕೆ ಕೇಳಿದರೆ ಏನೇ ಇದ್ರೂ ಸಹ ಮನುಷ್ಯ ಇದ್ದದ್ರ ಬಗ್ಗೆ ತೃಪ್ತಿ ಪಡುವುದಿಲ್ಲ ಇಲ್ಲದೇ ಇದ್ದದ್ರ ಬಗ್ಗೆ ಕೊರಗುವುದೇ ಅವನ ಸಹಜ ಸ್ವಭಾವ ಆಗಿಬಿಡುತ್ತೆ ಹೀಗಿದ್ದಾಗ ಅವನು ದುಃಖವನ್ನು ಮೀರಿ ನಿಲ್ಲುವುದು ಅವನ ಹತ್ರ ಆಗೋದಿಲ್ಲ ಆದ್ದರಿಂದ ಸಂಸಾರದಲ್ಲಿ ಮತ್ತೆ 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 ದುಃಖ ಎನ್ನುವುದು ಈ ಸ್ವಭಾವದ ಜನರಿಗೆ ಇದ್ದೇ ಇರುತ್ತೆ ಕೊನೆಗೆ ದುಃಖ ಜನಕೇ ಸಂಸಾರೆ ಇಂಥ ಸಂಸಾರದಲ್ಲಿ ಮದಾಯಾಸಂ ನನ್ನ ಕಷ್ಟವನ್ನು ನೀನು ಯಾಕೆ ನೀನು ಹೋಗಲಾಡಿಸುವುದಿಲ್ಲ ಈ ಸಂಸಾರದಲ್ಲಿ ಮತ್ತಮತ್ತೆ ನನ್ನನ್ನು ಹುಟ್ಟಿಸ್ತೀಯೇ ಮತ್ತೆ ಮತ್ತು ನನ್ನನ್ನು ಸಾಯಿಸ್ತೀಯೇ ಮತ್ತು ಹುಟ್ಟಿ ಸಾಯುವಷ್ಟು ಮಧ್ಯ ದಿನಗಳಲ್ಲಿ ನನಗೆಲ್ಲ ಈ ಕಾಮನೆಗಳನ್ನು ತುಂಬಿ ಬೇಕು ಅಂತ ನಾನು ಬಯಸುವ ಹಾಗೆ ಮಾಡ್ತೀಯಲ್ಲ ಅಂತ ನೋಡಿ ಮನುಷ್ಯನ ಸ್ವಭಾವ ಹೇಗಿರುತ್ತೆ ಕೇಳಿದರೆ ನಾವೇನಾದರೂ ಒಳ್ಳೆಯದನ್ನು ಮಾಡಿದರೆ ಯಾರು ಮಾಡಿದ್ರಿ ನಾನು ಆಮೇಲೆ ಏನಾದರೂ ಕೆಟ್ಟದ್ದಾಯಿತು ಅಂದರೆ ನಾನು ಮಾಡಿದ್ದಲ್ಲ ನನ್ನೊಳಗಿರುವವನು ಅವನು ಮಾಡಿಸಿದ್ದು ಅಂತ ದುರ್ಯೋಧನು ಇದನ್ನು ಹೇಳಿದ್ದಲ್ವಾ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಕೇನಾಪಿ ದೇವೇನ ಹೃದಯ ಸ್ಥಿತೇನ ಯಥಾನಿಯುಕ್ತೋಸ್ಮಿ ತಥಾ ಕರೋಮಿ ಆದರೆ ಅವನು ಎರಡನ್ನೂ ಹೇಳಿದ ನಾವೇನು ಮಾಡ್ತೀವಿ ಕೇಳಿದೆ ಒಳ್ಳೆಯದನ್ನು ಮಾಡಿದ ನಾವು ಅವನಿಗೆ ಆ ಸರ್ಟಿಫಿಕೇಟ್ ಕೊಡೋದಿಲ್ಲ ನಾನೇ ಮಾಡಿದ್ದು ಅಂತ ಹೇಳೋದು ಕೆಟ್ಟದ್ದನ್ನು ಮಾಡಿದಾಗ ಮಾತ್ರ ಏನೋ ಅವನು ಪ್ರೇರಣೆ ಹಾಂ ಕೊಟ್ಟ ನಾನು ಮಾಡಿಬಿಟ್ಟೆ ಅಂತ ಇವನು ಮಾಡಿದ ತಪ್ಪನ್ನೆಲ್ಲ ಅಂಟ್ಸ್ಕೊಳ್ಲಿಕ್ಕೆ ಇರಬೇಕು ಅಂತ ಆಗಲೂ ಒಂದು ಕ್ಷಣ ವಿಚಾರ ಮಾಡ್ಬೋದಿತ್ತಲ್ಲ ಆದ್ರೂ ಮಾಡೋದಿಲ್ಲ ಯಾಕೆ ಕೊನೆಗೆ ನಾವೆಲ್ಲ ಅವನ ಹೆಸರು ಹೇಳಿ ಅವನಿಗೆ ಅಂಟಿಸ್ಲಿಕ್ಕೆ ಅಂತ ಅಂಥೇಳಿ ಅವನ ಹೆಸ್ರಲ್ಲಿ ನಾವು ಮಾಡ್ತಾನೇ ಇರೋದು ಅದರಿಂದ ಈ ಸಂಸಾರ ಎನ್ನುವಂಥದ್ದು ಇದು ದುಃಖಜನಕ ಇಲ್ಲಿ ಮತ್ತೆ ಮತ್ತೆ ನನ್ನ ಹುಟ್ಟಿಸಿ ಮತ್ತು ಯಾಕೆ ನನ್ನ ನೀನು ಆಯಾಸವನ್ನು ಕೊಡ್ತೀಯೇ ನನ್ನ ಈ ಆಯಾಸವನ್ನು ನೀನು ಯಾರಿಗೋಸ್ಕರ ಯಾರನ್ನು ತೃಪ್ತಿಪಡಿಸೋದಕ್ಕೋಸ್ಕರ ನೀನು ಹೋಗಲಾಡಿಸಿದ್ದೆ ಹಾಗೆ ಇದೀಗೆ ಇನ್ನು ನಾನು ಹೀಗೇನೇ ಇರಬೇಕು ಅಂತ ನಿನಗೆ ಇಷ್ಟ ಆದರೆ ನನಗೆ ಸಮಾಧಾನ ಯಾಕೆ ಕೇಳಿದರೆ ನಾನು ನಿನ್ನ ಇಷ್ಟಕ್ಕೆ ಬಂದವನು ಅಂತ ಸಮಾಧಾನ ಪಡ್ತೇನೆ ಆದ್ದರಿಂದ ಅದೇ ನನಗೆ ಸಮಾಧಾನ ಅಂತ ಈ ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ ಅವರೇನೇ ಸಂಸಾರದ ಬಗ್ಗೆ ಉಪನಿಷತ್ತಿನಲ್ಲಿ ಹೇಳಿದಂತಹ ಕೆಲವು ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಇಡುತ್ತೇನೆ ಸಂಸಾರವನ್ನು ಉಪನಿಷತ್ತು ಮತ್ತು ಭಗವದ್ಗೀತೆ ನಮ್ಮೆಲ್ಲ ಅಧ್ಯಾತ್ಮ ಗ್ರಂಥಗಳು ಅದನ್ನೊಂದು ವೃಕ್ಷಕ್ಕೆ ಹೋಲಿಸ್ತವೆ ಹೇಗೆ ಕೇಳಿದರೆ ಯಾಕೆ ಅದನ್ನು ವೃಕ್ಷಕ್ಕೆ ಹೋಲಿಸ್ತಾರೆ ಅಂತ ಕೇಳಿದರೆ ವೃಕ್ಷಶ್ಚ ವೃಶ್ಚನಾಥ್ ಈ ವೃಕ್ಷ ಎನ್ನುವಂಥ ಶಬ್ದ ಉಂಟಲ್ಲ ಅದು ಸಂಸ್ಕೃತದ ಓ ವೃಶ್ಚೂ ಛೇದನೆ ಎನ್ನುವಂಥ ಧಾತುವಿನಿಂದ ಹುಟ್ಟಿದ್ದು ವೃಕ್ಷ ಅನ್ನೋದಕ್ಕೆ ಅರ್ಥನೇ ಕತ್ತರಿಸಿ ಹಾಕುವಂಥದ್ದು ಅಂತ ಅರ್ಥ ಒಂದು ಗಿಡವಾಗಿದ್ದಾಗ ಕತ್ತರಿಸ್ತೇವೆ ಮತ್ತು ಕೆಲವು ಸಲ ಚೆನ್ನಾಗಿ ಬೆಳೆದ ಮೇಲೆ ನಾಟಕ್ಕೋಸ್ಕರ ಕಟ್ಟಿಗೆಗೋಸ್ಕರ ಕತ್ತರಿಸ್ತೇವೆ ಮತ್ತು ಉರುವಲಿಗೋಸ್ಕರ ಕತ್ತರಿಸ್ತೇವೆ ಅದು ಒಣಗಿ ನಾಟ ದಿಮ್ಮಿ ಆದಮೇಲೆ ಲಾಗ್ಸ್ ಆದಮೇಲೆ ಮನೆ ಕಟ್ಟೋದಕ್ಕೆ ಮತ್ತು ಮತ್ತ ಕಾರ್ಪೆಂಟ್ರ್ ಅದನ್ನು ಕತ್ತರಿಸ್ತಾನೆ ಹೀಗೆ ಹೆಜ್ಜೆ ಹೆಜ್ಜೆಗೂ ಸಹ ಕತ್ತರಿಸಿಕೊಳ್ಳೋದೇ ಈ ವೃಕ್ಷದ ಸ್ವಭಾವ ಹಾಗಾಗಿ ವೃಕ್ಷಶ್ಚ ವೃಶ್ಚನಾಥ್ ಹೇಗೆ ಅಂತ ಕೇಳಿದರೆ ಈ ಸಂಸಾರ ಅವಿಚ್ಛಿನ್ನ ಜನ್ಮ ಜರಾಮರಣ ಶೋಕಾದ್ಯನೇಕಾನರ್ಥಾತ್ಮಕ ಅವಿಚ್ಛಿನ್ನವಾದಂತಹ ಜನ್ಮ ನಿರಂತರ ಹುಟ್ಟುವಿಕೆ ಪ್ರಪಂಚದಲ್ಲಿ ನಮ್ಮ ಜನಸಂಖ್ಯೆಯನ್ನು ಗಣನೆ ಮಾಡಬೇಕಿದ್ರೆ ಭಾರತದಲ್ಲಿ ಒಂದೇನೇ ಒಂದು ನಿಮಿಷಕ್ಕೆ ಸುಮಾರು ನಲವತ್ತೊಂದು ಶಿಶುಗಳು ಹುಟ್ಟುತ್ತವೆ ಅಂತ ಒಂದು ನಿಮಿಷಕ್ಕಲ್ಲ ಸೆಕೆಂಡಿಗೆ ಕ್ಷಮಿಸಿ ಹಾಗಾಗಿ ಇದು ನಿರಂತರ ಪ್ರಕ್ರಿಯೆ ಅವಿಚ್ಛಿನ್ನ ಜನ್ಮ ಜನನ ಮತ್ತು ಇಷ್ಟೆಲ್ಲ ಜನ ಹುಟ್ಟುಬಿಟ್ರೆ ಎಲ್ಲರೂ ಹುಟ್ಟಿದವರು ಹಾಗೆ ಬದುಕಿಬಿಟ್ರೆ ಪ್ರಪಂಚ ಒಂದು ರೀತಿಯ ಬಿ ಎಮ್ ಟಿ ಸಿ ಆಗಿಬಿಡ್ತದೆ ಮತ್ತು ಪುನಃ ಏನು ಕೇಳಿದರೆ ಜನ್ಮ ಮರಣ ಇದೇ ವೇಗದಲ್ಲಿ ಅದು ಹೋಗ್ತಾನೇ ಇರ್ತದೆ ಇದರಿಂದ ಏನಾಗುತ್ತೆ ಕೇಳಿದರೆ ಕಳ್ಕೊಂಡವರಿಗೆ ಶೋಕಾದ್ಯನೇಕಾನರ್ಥಾತ್ಮಕ ಹತ್ತಾರು ತರವಾದ ಶೋಕ ಹುಟ್ಟಿದಾಗ ಸಂತೋಷ ಮತ್ತು ಕಳ್ಕೊಂಡಾಗ ದುಃಖ ಮತ್ತೆ ಇದು ಸಂಸಾರದ ಸ್ವಭಾವ ಮತ್ತು ಈ ಸಂಸಾರ ಹೇಗೆ ಉಂಟು ಅಂತ ಕೇಳಿದರೆ ಪ್ರತಿಕ್ಷಣ ಮನ್ಯಥಾ ಸ್ವಭಾವ ಇವತ್ತು ಇದ್ದ ಹಾಗೆ ನಾಳೆ ಇರೋದಿಲ್ಲ ನಾಳೆ ಇದ್ದ ಹಾಗೆ ನಾಡಿದ್ದಿರೋದಿಲ್ಲ ಈ ವರ್ಷ ಇದ್ದ ಹಾಗೆ ಮುಂದಿನ ವರ್ಷ ಇರೋದಿಲ್ಲ ಪ್ರತಿಕ್ಷಣಂ ಅನ್ಯಥಾ ಸ್ವಭಾವ ಯಾಕೆ ಹೀಗೆ ಹೇಳದಕ್ಕೆ ಕೇಳಿದರೆ ಮಕ್ಕಳಾಗದ ಇದ್ದವರಿಗೆ ಮಕ್ಕಳಾಗ್ತಾರೆ ಕಳೆದ ವರ್ಷ ಮಕ್ಕಳಾಗಲಿಲ್ಲ ಈ ಸಲ ಮಕ್ಕಳಾದರು ಕಳೆದ ವರ್ಷಕ್ಕಿಂತ ಈ ಸಲ ಬದಲಾವಣೆ ಆಯಿತು ತಾನೇ ಮಕ್ಕಳಾದ ಮೇಲೆ ಮತ್ತೆ ಪುನಃ ಅವರಿಗೆ ಚೂಡಾಕರ್ಮ ಮಾಡಿದರು ಇನ್ನೊಂದು ಬದಲಾವಣೆ ಆಯಿತು ಮತ್ತು ಮುಂಜಿ ಮಾಡಿದರು ಆಮೇಲೆ ಮತ್ತೆ ಪುನಃ ಮದುವೆ ಆಯಿತು ಮತ್ತು ಇನ್ನೊಂದು ಕಡೆ ನಾಮಕರಣ ಆಯಿತು ಹೀಗೆ ಪ್ರತಿಕ್ಷಣಂ ಅನ್ಯಥಾ ಸ್ವಭಾವ ನಿರಂತರ ಬದಲಾವಣೆ ಆಗ್ತಾನೆ ಇರುವಂತಹದ್ದು ಈ ಪ್ರಪಂಚದ ಈ ಸಂಸಾರದ ಸ್ವಭಾವ ಹೋಗಲಿ ಇಷ್ಟು ಹೇಳ್ಬೋದು ಹಾಗಿದ್ದರೂ ಇದು ನೇರ ಹೀಗೇ ಇದೆ ಅಂತ ಹೇಳೋಕ್ಕಾಗುತ್ತೋ ಅಂತ ಕೇಳಿದರೆ ಹ್ಞೂ ಆಗೋಲ್ಲ ಅನ್ನತ್ತೆ ಉಪನಿಷತ್ತು ಮಾಯಾಮರಿ ಚುದಕ ಗಂಧರ್ವ ನಗರಾದಿವತ್ ದೃಷ್ಟನಷ್ಟ ಸ್ವರೂಪತ್ವಾತ್ ಅವಸಾನೇ ಚ ವೃಕ್ಷವತ್ ಅಭಾವಾತ್ಮಕ ಮಾಯಾ ತುಂಬ ಉದಾಹರಣೆಯನ್ನು ಕೊಡ್ತಾರೆ ಭಗವತ್ಪಾದರು ಇಲ್ಲಿ ಮಾಯೆ ಮತ್ತೆ ಮರಿಯುಚ್ಚುದ ಗಂಧರ್ವ ನಗರ ಅದು ಮೂರು ಉದಾಹರಣೆ ಇವು ಮೂರಕ್ಕೂ ವಾಸ್ತವಿಕ ಅಸ್ತಿತ್ವ ಇಲ್ಲ ಮಾಯೆ ಅದು ಭಗವಂತನ ಒಂದಾನೊಂದು ಅನಿರ್ವಚನೀಯವಾದ ಶಕ್ತಿ ಅದು ಕಣ್ಣಿಗೆ ಕಾಣಿಸೋದಿಲ್ಲ ಕೈಗೆ ಸಿಗೋದಿಲ್ಲ ಆದರೆ ಅನುಭವಕ್ಕೆ ಮಾತ್ರ ಬರ್ತಾ ಇರುತ್ತೆ ಹೇಗೆ ಅಂತ ಕೇಳಿದರೆ ಒಂದು ಉದಾಹರಣೆ ಕೊಡ್ತೇನೆ ಮಾಯೆ ಅನ್ನೋದು ಹೇಗಿರುತ್ತೆ ಒಬ್ಬ ರೈತ ಇದ್ದಂತೆ ಆ ರೈತನಿಗೆ ಮೂರು ಜನ ಮಕ್ಕಳಿದ್ರು ಅವನ ಹತ್ರ ಹೆಚ್ಚಿಗೆ ಏನೂ ಇರಲಿಲ್ಲ ಏಳು ಹಸುಗಳು ಇದ್ವು ರೈತ ಸಾಯಬೇಕಿದ್ರೆ ಒಂದು ವಿಲ್ಲು ಬರದ ಮರಣ ಶಾಸನ ನಾನು ಸತ್ತ ಮೇಲೆ ನನ್ನ ಆಸ್ತಿಯಾದಂಥ ಈ ಹಸುಗಳನ್ನು ದೊಡ್ಡವನು ಸರಿಯಾಗಿ ಅರ್ಧ ಭಾಗ ಪಡ್ಕೊಳ್ಬೇಕು ಮತ್ತೆ ಇನ್ನು ಉಳಿದಿದ್ದರಲ್ಲಿ ಅಂದರೆ ಒಂದನೇ ಎಂಟಾಂಶ ದೊಡ್ಡವನಿಗೆ ಮತ್ತು ಆ ಒಂದನೆಯ ನಾಲ್ಕಾಂಶ ಎರಡನೆಯವನಿಗೆ ಒಂದನೆಯ ಎರಡಾಂಶ ಒಂದನೆಯ ಎರಡಾಂಶ ಮೂರನೆಯವನಿಗೆ ಅಂತ ಹೀಗೆ ವಿಲ್ ಬರೋದು ಸತ್ತ ಮಕ್ಕಳು ಆ ವಿಲ್ಲಿನ ಪ್ರಕಾರ ಪಾಲ್ ಮಾಡಿಕೊಳ್ಬೇಕಲ್ಲ ಇದ್ದಾಸ್ತಿಯೇನು ಏಳು ಹಸುಗಳು ಈಗ ದೊಡ್ಡವನಿಗೆ ಒಂದೆರಡು ಅಂಶ ಕೊಡಬೇಕು ಅಂತಾದರೆ ನೇರವಾಗಿ ಅವನಿಗೆ ಎಷ್ಟು ಹಸು ಕೊಡಬೇಕು ಮೂರೂವರೆ ಹಸು ಕೊಡಬೇಕು ಇವಾಗ ತಾಪತ್ರೆ ಆಯ್ತಲ್ಲ ಈಗ ಆ ಒರೆ ಭಾಗ ಅವನಿಗೆ ಹಸುವಿನ ಹಿಂಭಾಗ ಕೊಡಬೇಕು ಅಥವಾ ಮಧ್ಯೆಯಲ್ಲಿ ಕತ್ತರಿಸಿದರೆ ಅದರ ಮುಂಭಾಗ ಕೊಡಬೇಕು ರೀ ಕಣ್ಣು ಕಿವಿ ಎಲ್ಲವುದೂ ಇರಬೇಕು ಅಂದರೆ ನೇರ ಮಧ್ಯೆಯಲ್ಲಿ ಸಿಳಬೇಕು ದೊಡ್ಡ ತಾಪತ್ರೆ ಆಗೋಯ್ತಿದ್ದು ಏನು ಮಾಡಿದ ಭಾಗ ಮಾಡಲಿಕ್ಕೆ ಆಗ್ತಾಯಿಲ್ಲ ಆಗ ಆ ವಿಲ್ ಬರೆದಿಟ್ಟಂತಹ ರೈತನ ಗೆಳೆಯ ಒಬ್ಬ ಇದ್ದ ಅವನು ಈ ಮಕ್ಕಳು ಇದನ್ನು ಭಾಗ ಮಾಡಲಿಕ್ಕೆ ಆಗದೆ ಚಡಪಡಿಸೋದನ್ನು ನೋಡಿ ಇದಾಗೋದಿಲ್ಲಪ್ಪ ನಿಮ್ಮ ಹತ್ರ ನಾನೊಂದು ಉಪಾಯ ಹೇಳ್ತೇನೆ ಅಂದ ಏನಪ್ಪ ಉಪಾಯ ಅಂದರೆ ನನ್ನ ಹತ್ರ ಒಂದು ಹಸು ಇದೆ ಆ ಹಸುವನ್ನು ಈ ಲೆಕ್ಕಾಚಾರ ಮುಗಿಯೋಷ್ಟು ಹೊತ್ತು ನಾನು ಕೊಡ್ತೇನೆ ಅದನ್ನಿಟ್ಕೊಂಡು ಲೆಕ್ಕ ಹಾಕೋಣ ಅಂತಂದ ಆಗ್ಲಪ್ಪ ಅಂತೇಳಿ ಕೊಟ್ಟ ಅಲ್ಲಿಗೆ ಎಂಟು ಹಸುವ ಆಯ್ತು ಇವಾಗ ಇವಾಗ ಲೆಕ್ಕ ಹಾಕಿ ಅಂದ ಲೆಕ್ಕ ಹಾಕಿದ ಒಂದನೇ ಎರಡು ಅಂಶ ಹೋಗ್ಬೇಕು ಅವನಿಗೆ ಹಿರಿಯನಿಗೆ ಐವತ್ತರಷ್ಟು ಭಾಗ ಸಲ್ಲಬೇಕು ನಾಲ್ಕು ಹಸು ಕೊಟ್ಟಿದ್ದಾಯಿತು ಮತ್ತೆ ಉಳಿದಿದ್ದೇನು ಇನ್ನು ನಾಲ್ಕು ಹಸು ಇದೆ ಅದರೊಳಗೆ ಮತ್ತೆ ಪುನಃ ಅರ್ಧ ಭಾಗ ಯಾರಿಗೆ ಸಲ್ಲಬೇಕು ಒಂದನೇ ನಾಲ್ಕು ಅಂಶ ಎರಡನೇ ಅವನಿಗೆ ಹೋಗಬೇಕು ಎರಡು ಹಸು ಕೊಟ್ಬಿಟ್ಟ ಮತ್ತು ಇನ್ನೊಂದು ನೋಡಪ್ಪ ನಿನಿಸಲ್ ಬೇಕಾದ್ದು ಒಟ್ಟು ಎಷ್ಟುಗಳ ಒಂದನೆಯ ಎಂಟು ಅಂಶ ಆ ಒಂದು ಹಸು ನೀನು ಇಟ್ಕೋ ಮತ್ತೆ ಇನ್ನೊಂದು ಹಸು ನನ್ನ ಹಸು ನನಗೆ ಅಂದ ಇದು ಮಾಯೆ ಅಂದರೆ ಈ ಪ್ರಪಂಚದ ಸೃಷ್ಟಿಕ್ರಿಯೆಗೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡುತ್ತೆ ಅದಾದ್ಮೇಲೆ ಅದು ಇರೋದಿಲ್ಲ ಹಸು ಹೊರಟೋಗ್ಬಿಡುತ್ತೆ ಇನ್ನೊಂದು ಹಸು ಹಾಗೆ ಹಾಗಿದ್ರೆ ಆ ರೈತನ ಹಸು ಅವನತ್ರ ಉಂಟು ಆದ್ರೆ ಅದು ಇಲ್ಲದೇ ಇದ್ದಿದ್ರೆ ಲೆಕ್ಕಾಚಾರ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ನೋಡಿ ಈ ಲೆಕ್ಕಾಚಾರಕ್ಕೆ ಅದು ಬಂದು ಕುಳಿತಿರಬೇಕು ಇಷ್ಟೊತ್ತು ಆಮೇಲೆ ಅದ್ರ ಪಾಡಿ ಅದು ಹೋಗ್ಬೋದು ಹಾಗಿದ್ರೆ ಆ ಹಸುವನ್ನು ಯಾರು ಹಂಚ್ಕೊಂಡ್ರೋ ಹ್ಮ್ ಇಲ್ಲ ಅದು ಬರದೇ ಇದ್ದಿದ್ರೆ ಆಗ್ತಿತ್ತೋ ಹ್ಮ್ ಅದು ಆಗ್ತಾ ಇರಲಿಲ್ಲ ಇದು ಮಾಹಿ ಹೀಗೆ ಮಾಯಾ ಇನ್ನೊಂದು ಮರೀಚುದಕ ಬಿಸಿಲುಗುದುರೆ ಕಣ್ಣಿಗೆ ಕಾಣುತ್ತೆ ಆದರೆ ಯಾರಿಗೂ ಬಾಯಾರಿಕೆಯನ್ನು ಹೋಗಲಾಡಿಸಿದ ಉದಾಹರಣೆ ಇಲ್ಲ ಕಣ್ಣಿಗೆ ಮಾತ್ರ ಎಲ್ಲರಿಗೂ ಕಾಣಿಸುತ್ತೆ ಹಾಗೆ ಮರೀಚುದಕ ಮಿರೇಜ್ ಇನ್ನೊಂದು ಗಂಧರ್ವ ನಗರ ಅದು ಅಂತ ಗಂಧರ್ವ ನಗರ ಅಂದರೆ ಆಕಾಶದಲ್ಲಿ ಮೋಡಗಳೆಲ್ಲ ಹೀಗೆ ಸೇರ್ತಾ ಸೇರ್ತಾ ಬರ್ತವೆ ಒಂದೊಂದು ಸಲ ಒಂದೊಂದು ಆಕಾರವನ್ನು ತಾಳ್ತವೆ ಒಂದು ಸಲ ಆನೆ ಆಗುತ್ತೆ ಒಂದು ಸಲ ಲಲಿತ್ ಮಹಲ್ ಆಕಾರ ಬಂದ್ಬಿಡುತ್ತೆ ಇನ್ನೊಂದು ಸಲ ಇದ್ದಕ್ಕಿದ್ದಾಗ ವಿಧಾನಸೌಧ ಆಕಾರ ಬಂದ್ಬಿಡುತ್ತೆ ಇನ್ನೊಂದು ಸಲ ಯಾವುದೋ ನಮ್ಮ ರಾಜಕಾರಣಿ ಆಕಾರನೂ ಬಂದ್ಬಿಡುತ್ತೆ ಏನೇನು ಆಕಾರ ತಾಳ್ತಾ ಇರುತ್ತೆ ಆದರೆ ಎಷ್ಟೊತ್ತಿರತ್ತೆ ಕೇಳಿದ್ರೆ ನಾವು ನೋಡ್ತಾ ನೋಡ್ತಾ ಇದ್ದಂತಲೇ ಆಕಾರ ಬದಲಾವಣೆ ಆಗಿಬಿಡುತ್ತೆ ಹಾಗೇನೇ ಸಂಸಾರ ಒಂದೊಂದು ಸಲ ಒಂದೊಂದು ಆಕಾರ ತಾಳತ್ತೆ ಇದು ಯಾವ ಆಕಾರಕ್ಕೂ ನಿಜವಾದ ಅಸ್ತಿತ್ವ ಇಲ್ಲ ಹೇಗೆ ಯಾವ ಬಿಸಿಲುಗುದುರೆಯೂ ಸಹ ನಮ್ಮ ಬಾಯಾರಿಕೆಯನ್ನು ಹೋಗಲಾಡಿಸುವುದಿಲ್ವೋ ಹಾಗೇ ಸಂಸಾರದಿಂದ ನಮ್ಮ ಆಸೆ ಸಂಪೂರ್ಣ ಈಡೇರೋದಿಲ್ಲ ಹಾಗೇ ಆ ಮಾಯೆಯ ಹಾಗೆ ಸಂಸಾರ ಯಾವತ್ತು ನಿರ್ಮಾಣ ಆಯಿತು ಗೊತ್ತಿಲ್ಲ ಯಾವಾಗ ಮುಗಿಯತ್ತೆ ಗೊತ್ತಿಲ್ಲ ಹಾಗಿದ್ರೂ ಸಂಸಾರ ಅಂದರೆ ನಾವು ಶಬ್ದ ಹೇಳ್ತಾನೆ ಇರ್ತೇವೆ ಸಂಸಾರ ಅಂದರೆ ಏನು ಅಂತ ಹೇಳಿ ನೋಡು ನಾವೆಲ್ಲರೂ ಸಂಸಾರಸ್ತ್ರೇ ಅಲ್ವಾ ಏನು ಗಂಡ ಹೆಂಡತಿ ಮಕ್ಕಳು ಇಷ್ಟಕ್ಕೆ ಮಾತ್ರ ಸಂಸಾರ ಅಂತ ಹೇಳೋದ ಇಲ್ವಲ್ಲ ಹಾಗಾಗಿ ಆ ಸಂಸಾರದ ಬಗ್ಗೆ ವ್ಯಾಖ್ಯಾನ ಮಾಡಲಿಕ್ಕಾಗುವುದಿಲ್ಲ ಹೇಗೆ ಅಂತ ಕೇಳಿದರೆ ಮಾಯೆ ಅಂತ ಹಾಗಾಗಿ ಮಾಯಾ ಮರೀಚುದಕ ಗಂಧರ್ವ ದೃಷ್ಟನಷ್ಟ ಸ್ವರೂಪತ್ವಾತ್ ಕಣ್ಣಿಗೆ ಕಾಣುತ್ತೆ ಮತ್ತು ನಷ್ಟವಾಗಿ ಹೋಗಿಬಿಡುತ್ತೆ ಕೊನೆ ಏನು ಕೇಳಿದರೆ ಅವಸಾನೇ ಚ ವೃಕ್ಷವತ ಅಭಾವಾತ್ಮಕ ಮರ ಹೇಗೆ ಒಂದು ದಿವಸ ಉರುಳು ಬಿದ್ದುಬಿಡುತ್ತೋ ಹಾಗೆ ಸಂಸಾರವೂ ಸಹ ಒಂದು ದಿವಸ ಅದು ಉರುಳು ಬಿಡುತ್ತೆ ಮತ್ತೆ ನಿನ್ನೆ ದಿವಸ ನಾನು ಈ ಮಾತನ್ನು ಹೇಳಿದ್ದೆ ಏನಾದರೂ ಸಾರ ಉಂಟು ಅಂತ ಕೇಳಿದರೆ ಕದಳಿ ಸ್ತಂಭವನ್ನು ನಿಸ್ಸಾರ ಬಾಳೆ ಮರದ ಸಿಪ್ಪೆ ಎಷ್ಟು ಸುಲಿದ್ರೂ ಸಹ ಸಿಪ್ಪೇನೆ ಇನ್ನೂ ಒಳ್ಳೆಯ ಉದಾಹರಣೆ ಬೇಕಂದ್ರೆ ಈರುಳ್ಳಿ ಕೊನೆಯವರೆಗೂ ಸಿಪ್ಪೆ ಆ ಸಿಪ್ಪಿಗೆ ನಾವು ಏನು ಕೇಳಿದರೆ ಈರುಳ್ಳಿ ಅಂತ ಹೆಸಿಟ್ಟುಕೊಂಡಿದ್ದೆ ತೆಗೆದಷ್ಟು ಬರುವ ಸಿಪ್ಪೇನೆ ಈರುಳ್ಳಿ ಅಂತ ಮತ್ತೆ ಹೋಗಲಿ ಇದರ ಮೂಲ ಹೇಗೆ ಅಂತ ಯಾರೋ ನಿರ್ಧಾರ ಮಾಡಿದ್ದಾರೋ ಅಂತ ಕೇಳಿದರೆ ತುಂಬ ಜನ ತಲೆ ಕೆಡಿಸ್ಕೊಂಡಿದ್ದಾರೆ ಅವರು ತಲೆ ಕೆಡಿಸ್ಕೊಂಡಿದ್ದಲ್ಲದೆ ನಮ್ಮ ತಲೆಯೂ ಕೆಡಿಸಿದ್ದಾರೆ ಅಂತಾರೆ ಭಗವತ್ಪಾದರು ಏನು ಅಂತ ಕೇಳಿದರೆ ಅನೇಕ ಶತ ಪಾಖಂಡ ಬುದ್ಧಿವಿಕಲ್ಪಾಸ್ಪದ ಎಷ್ಟೋ ಜನ ವೇದ ವಿರುದ್ಧವಾದಂತಹ ಶಾಸ್ತ್ರಜ್ಞರು ಅವರು ಇದು ಹೀಗೆ ಅಂತ ಅಳಲಿಕ್ಕೆ ಹೊರಟು ಅವರಿಗೂ ಸಿಗದೇನೆ ಮತ್ತು ಪುನಃ ನಮ್ಮ ತಲೆಯೂ ಕೆಡಿಸಿಟ್ಟಿದ್ದಾರೆ ನಾಸ್ತಿಕಾದಿಗಳು ಅಂತ ಹೋಗಲಿ ಹಾಗಿದ್ರೆ ವೇದಾಂತಿಗಳ ಅಂತ ನೀವೇನಾದರೂ ಅದ್ರ ಬಗ್ಗೆ ಹೇಳ್ತೀರೋ ಅಂತ ಕೇಳಿದರೆ ನಮ್ಮ ಹತ್ರ ಒಂದು ಉತ್ತರ ಉಂಟು ಏನು ಕೇಳಿದರೆ ಅಂದರೆ ಬೇರೆ ಶಾಸ್ತ್ರಜ್ಞರೇನಾರು ಹೇಳಿದ್ದಾರೋ ಅಂದರೆ ಅವರಿಗೂ ಸಿಗಲಿಲ್ಲ ಅಂತಾರೆ ತತ್ವ ವಿಜಿಜ್ಞಾಸುಭಿಹೀ ಅನಿರ್ಧಾರಿತ ಇದಂ ಈ ಪ್ರಪಂಚದ ಮೂಲ ಯಾವುದು ಯಾವತ್ತಿಂದ ಪ್ರಾರಂಭ ಆಯಿತು ಅಂತ ನಿರ್ಧಾರ ಮಾಡಿದ್ದಾರೋ ಅಂತ ಕೇಳಿದರೆ ಇಲ್ಲ ಬೇರೆ ಶಾಸ್ತ್ರಜ್ಞರಿಗೂ ಸಿಗಲಿಲ್ಲ ಹಾಗಿದ್ರೆ ನಿಮಗೆ ಏನಾದರೂ ಸಿಕ್ಕಿದೆಯೋ ಇದರ ಮೂಲ ಅಂತ ಕೇಳಿದರೆ ನಮಗೆ ಸಿಕ್ಕಿದೆ ನಾವು ಹೇಳ್ತೇವೆ ಏನು ಕೇಳಿದರೆ ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲಸಾರ ಸಂಸಾರದ ಮೂಲ ಯಾವುದು ಕೇಳಿದರೆ ಪರಬ್ರಹ್ಮವೇ ಇದರ ಮೂಲ ತತ್ವ ಡಿ ಅವರು ಈ ಮಾತನ್ನು ಹೇಳ್ತಾರೆ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಮಂಕುತಿಮ್ಮ ಇಡೀ ಇದಿಷ್ಟರ ಸಾರ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಹಾಲು ಕೆಳಗಿರುತ್ತೆ ಆದರೆ ಹಾಲನ್ನ ಮೇಲೆ ಕೆಳಗೆ ಮಾಡಿದಾಗ ಅದರ ಮೇಲೆ ನೊರೆ ಕಂಡು ಬರುತ್ತೆ ಪ್ರಶ್ನೆ ಇಷ್ಟೇ ನಾವು ನೊರೆ ಅಂತ ಶಬ್ದ ಹೇಳ್ತೇವಲ್ಲ ಆ ನೊರೆ ಹಾಲನ್ನು ಬಿಟ್ಟಿದೀಯ ಹೇಳಿ ಇಲ್ಲ ನೊರೆ ಎನ್ನುವಂಥ ಶಬ್ದ ಮಾತ್ರ ಬೇರೆ ಅಷ್ಟೇ ಹೊರತು ಸಹ ನೊರೆ ಎನ್ನುವಂಥದ್ದು ಹಾಲನ್ನು ಬಿಟ್ಟು ಇಲ್ಲ ಮತ್ತೆ ಅದು ತೋರ್ತಾ ಇರುವುದು ಹಾಲಿನಲ್ಲೇ ಹಾಲಿಲ್ಲದೆ ನೊರೆ ಇಲ್ಲ ಆದರೂ ಸಹ ಅದರ ಮೇಲೆ ತೋರಿದ್ದಕ್ಕೋಸ್ಕರ ಅದಕ್ಕೆ ನೊರೆ ಅಂತ ಇನ್ನೊಂದು ಶಬ್ದ ಅಷ್ಟೇ ಹಾಗೇನೇ ನೊರೆ ಸೃಷ್ಟಿ ಪಾಲ್ ಬ್ರಹ್ಮ ಈ ನೊರೆಯ ಅಡಿಗಿರುವಂತಹದ್ದು ತಳದಲ್ಲಿರುವುದು ಯಾವುದು ಕೇಳಿದರೆ ಅದೇ ಬ್ರಹ್ಮತತ್ವ ಅದರಿಂದ ವೇದಾಂತ ನಿರ್ಧಾರಿತ ಪರಬ್ರಹ್ಮ ಮೂಲ ಸಾರ ಈ ಸಂಸಾರ ವೃಕ್ಷದ ಮೂಲ ಬೇರೆ ಯಾವುದು ಕೇಳಿದರೆ ಬ್ರಹ್ಮತತ್ವ ಮತ್ತೆ ಅವಿದ್ಯಾ ಕಾಮಕರ್ಮ ಅವ್ಯಕ್ತ ಬೀಜ ಪ್ರಭವ ಆ ಬ್ರಹ್ಮತತ್ವದಿಂದ ಈ ಪ್ರಪಂಚ ಹೇಗೆ ಗೋಚರಿಸಿ ಕೇಳಿದರೆ ಅವಿದ್ಯೆ ಅವಿದ್ಯೆಯಿಂದಾಗಿ ಕಾಮ ಕಾಮದಿಂದಾಗಿ ಕಾಮನೆಯನ್ನು ಈಡೇರಿಸಿಕೊಳ್ಳೋದಕ್ಕೆ ಹತ್ತಾರು ತರಹದ ಕರ್ಮ ಇದರಿಂದಾಗಿಯೇ ಈ ಸಂಸಾರ ಹುಟ್ಟತ್ತೆ ಅಂದರೆ ಯಾವನಿಗೆ ಈ ಕಾಮನೆ ಇಲ್ವೋ ಅವನಿಗೆ ಕಾಮನೆ ಇಲ್ಲದೇ ಇರುವ ಸ್ಥಿತಿ ಬರಬೇಕು ಅಂದರೆ ಅವನಿಗೆ ಮೊಟ್ಟ ಮೊದಲನೇದಾಗಿ ಅವಿದ್ಯೆ ಇರಬಾರ್ದು ಅಂದರೆ ಅಜ್ಞಾನ ಕಾಮನೆಗೆ ಮೂಲವೇ ಅಜ್ಞಾನ ಎಷ್ಟೆಷ್ಟು ಅಜ್ಞಾನ ಇರುತ್ತೋ ಅಷ್ಟು ಕಾಮನೆ ಎಷ್ಟೆಷ್ಟು ಕಾಮನೆ ಇರುತ್ತೋ ಅಷ್ಟು ದೊಡ್ಡ ಸಂಸಾರ ಹಾಗಾಗಿ ಸಂಸಾರಕ್ಕೆ ಮೂಲ ಇದು ಮತ್ತೆ ಇಷ್ಟೇ ನಿಂತಿಲ್ಲ ಅಪರ ಬ್ರಹ್ಮ ವಿಜ್ಞಾನ ಕ್ರ ವಿಜ್ಞಾನ ಶಕ್ತಿ ಕ್ರಿಯಾದ್ವಯಾತ್ಮಕ ಹಿರಣ್ಯಗರ್ಭಾಂಕುರ ಈ ಸಂಸಾರ ವೃಕ್ಷದ ಮೊಟ್ಟಮೊದಲ ಚಿಗುರು ಯಾವುದು ಕೇಳಿದರೆ ಹಿರಣ್ಯಗರ್ಭ ಎನ್ನುವಂತಹ ಮೊಟ್ಟಮೊದಲ ಅಂಕುರ ಈ ಅಂಕುರದಲ್ಲಿ ಎರಡು ಸೇರಿಕೊಂಡಿದೆ ಯಾವ್ಯಾವುದು ಅಂತ ಕೇಳಿದರೆ ವಿಜ್ಞಾನ ಕ್ರಿಯಾಶಕ್ತಿ ದ್ವಯಾತ್ಮಕ ಜ್ಞಾನವೂ ಉಂಟು ಮತ್ತು ಕ್ರಿಯೆಯೂ ಉಂಟು ಅಂತ ಯಾಕೆ ಜ್ಞಾನ ಇಲ್ಲದೆ ಕ್ರಿಯೆ ಆದರೆ ಅದು ಕುರುಡು ಕೆಲಸ ಬರೇ ಜ್ಞಾನ ಇದ್ದು ಕ್ರಿಯೆ ಇಲ್ಲದೆ ಇದ್ರೆ ಆಗಲೂ ಏನು ಪ್ರಯೋಜನ ಇಲ್ಲ ಹಾಗಾಗಿ ಚತುರ್ಮುಖನಲ್ಲಿ ಇದು ಎರಡನ್ನು ಇಟ್ಟಿದ್ದಾನೆ ಅಂತ ಹಾಗಾಗಿ ಈ ಎರಡು ಇರುವಂತಹ ಚತುರ್ಮುಖನೇ ಈ ಪ್ರಪಂಚ ವೃಕ್ಷದ ಸಂಸಾರ ವೃಕ್ಷದ ಮೊದಲ ಅಂಕುರ ಮತ್ತೆ ಇನ್ನೇನುಂಟು ಅಂತ ಕೇಳಿದ್ರೆ ಸರ್ವ ಪ್ರಾಣಿ ಲಿಂಗಭೇದ ಸ್ಕಂಧ ಈ ಮರಕ್ಕೆ ಹತ್ತಾರು ತರಹದ ಹೆಗ್ಗೊಂಬೆಗಳು ಯಾವ್ಯಾವುದು ಕೇಳಿದರೆ ಸರ್ವ ಪ್ರಾಣಿ ಲಿಂಗಭೇದ ಸ್ಕಂಧ ಹತ್ತಾರು ತರಹದ ಪ್ರಾಣಿಗಳು ಬೇರೆ ಬೇರೆಯ ಸ್ತ್ರೀ ಪುರುಷರು ಇವೆಲ್ಲವೂ ಈ ಸಂಸಾರ ವೃಕ್ಷದ ಒಂದೊಂದು ಹಿರಿದಾದ ಗೊಂಬೆಗಳು ಮತ್ತೆ ಇದೆಲ್ಲ ಹಾಗಿದ್ರೆ ಹೇಗೆ ಬೆಳೆಯುತ್ತೆ ಅಂತ ಕೇಳಿದರೆ ತೃಷ್ಣಾ ಜಲಾಸೇಕೋದ್ಭೂತ ದರ್ಪ ಈ ಎಲ್ಲ ಸ್ಕಂಧಗಳು ಕೊಂಬೆಗಳು ಹೇಗೆ ಬೆಳೀತವೆ ಕೇಳಿದರೆ ಅವರವರ ಕಾಮನೆ ಅವರವರ ಬಯಕೆ ಎನ್ನುವಂಥ ಹಿನ್ನೆಲೆಯಲ್ಲೇ ಈ ಕೊಂಬೆಗಳು ಚೆನ್ನಾಗಿ ಬೆಳೀತಾ ಇರುತ್ತವೆ ಮತ್ತೆ ಬುದ್ಧೀಂದ್ರಿಯ ವಿಷಯ ಪ್ರವಾಲಾಂಕುರ ಪಂಚಜ್ಞಾನೇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಎನ್ನುವಂಥ ಈ ಎಲ್ಲ ಇಂದ್ರಿಯಗಳು ಸಹ ಈ ಒಂದೊಂದು ಕೊಂಬೆಯ ತುದಿಗೆ ಮತ್ತೆ ಟಿಸಿಲು ಟಿಸಿಲುಗಳಾಗಿ ಮತ್ತು ಪುನಃ ಒಡೆದುಕೊಂಡು ನಿಂತಿವೆ ಶ್ರುತಿ ಸ್ಮೃತಿ ನ್ಯಾಯ ವಿದ್ಯೋಪದೇಶ ಪಲಾಶಃ ಈ ಮರದ ಚಿಗುರು ಯಾವುದು ಅಂತ ಕೇಳಿದರೆ ಶ್ರುತಿ ವೇದ ಆ ವೇದದ ನೆರಳಿನಲ್ಲಿ ಬಂದಂತಹ ಸ್ಮೃತಿ ಸ್ಮೃತಿ ಭಗವದ್ಗೀತೆ ಮಹಾಭಾರತ ಮುಂತಾದವುಗಳು ಮತ್ತು ನ್ಯಾಯ ಇನ್ನುಳಿದಂತಹ ಎಲ್ಲ ಅಧ್ಯಾತ್ಮ ಗ್ರಂಥಗಳು ಸಹ ಈ ಸಂಸಾರ ವೃಕ್ಷದ ಕೊಂಬೆಯಲ್ಲಿ ಚಿಗುರದಂತಹ ಎಲೆ ಚಿಗುರುಗಳು ಮತ್ತು ಇದರೊಳಗೆ ಏನಾದರೂ ಹೂವುಗಿವು ಬಿಟ್ಟಿವೆಯೋ ಹಣ್ಣಾಗಿವೆಯೋ ಅಂತ ಕೇಳಿದರೆ ಆಗಿವೆ ಅಂತ ಹೇಳ್ತಾರೆ ಭಗವತ್ಪಾದರು ಯಾವ್ಯಾವುದು ಆ ಹೂವು ಹಣ್ಣು ಅಂತ ಕೇಳಿದರೆ ಯಜ್ಞ ದಾನ ತಪ ಆದ್ಯನೇಕ ಕ್ರಿಯಾಸು ಪುಷ್ಪ ಯಜ್ಞ ಯಜ್ಞ ಮಾಡ್ತಾನೆ ಆ ಯಜ್ಞ ಮಾಡಿದಾಗ ಒಂದು ಕಾಮನೆಯನ್ನು ಅಂಟಿಸ್ತಾನೆ ಕಾಮನೆ ಇದ್ದೇ ಯಜ್ಞ ಮಾಡೋದು ಮತ್ತು ಪುನಃ ಅದಕ್ಕೆ ಫಲ ಪಡಿತಾನೆ ಫಲ ಪಡಿಬೇಕು ಅಂದರೆ ಆ ಫಲ ಕ್ರಿಯೆಯನ್ನು ಮಾಡಿ ಫಲವನ್ನು ಪಡೆಯುವಂಥ ಮಧ್ಯಕಾಲ ಉಂಟಲ್ಲ ಅದೇನೇ ಆ ಹೂವಾಗುವ ಸ್ಥಿತಿ ಸುಪುಷ್ಪ ಮತ್ತು ಇನ್ನೇನುಂಟು ಅಂತ ಕೇಳಿದರೆ ಈ ಹೂವುಗಳಲ್ಲಿ ಈ ಹೂವು ಫಲ ಸಿಕ್ತಲ್ಲ ಯಜ್ಞದಾನಗಳಿಂದ ಫಲ ಪಡೆದಿಲ್ಲ ಅದರೊಳಗೆ ಏನುಂಟು ಅಂತ ಕೇಳಿದರೆ ಸುಖ ದುಃಖ ವೇದನಾನೇಕ ರಸ ಸುಖ ದುಃಖ ಇದು ಎರಡು ಬಲವಾಗಿ ಉಂಟು ಎರಡು ರಸ ಉಂಟು ಈ ಹಣ್ಣಿನಲ್ಲಿ ಇನ್ನೂ ಎಷ್ಟೋ ರಸಗಳಿವೆ ಮತ್ತು ಪ್ರಾಣ್ಯುಪಜೀವ್ಯಾನಂತ ಫಲ ಈ ಮರದಲ್ಲಿ ಫಲ ಮುಗಿತುವಂತಿಲ್ಲ ನಿರಂತರ ಫಲ ಕೊಡ್ತಾನೇ ಇರುತ್ತೆ ಅದು ಅನಂತ ಫಲ ಸಂಸಾರ ವೃಕ್ಷದ ಫಲ ನಿಂತಿತ್ತು ಅಂತಿಲ್ಲ ಬೇರೆ ಎಲ್ಲ ಮರಗಳಿಗೂ ಸೀಜನ್ ಉಂಟು ಆದರೆ ಇಲ್ಲಿ ಮಾತ್ರ ಸೀಸನ್ ಇಲ್ಲ ಯಾಕೆ ಬಯಸುವ ನಮಗೆ ಸೀಸನ್ ಇದ್ದರುತ್ತಾನೆ ಅದರಿಂದ ಸರಿ ಇಂತಹ ಮರ ಯಾವ ಬೇರಿನಿಂದ ಗಟ್ಟಿಯಾಗಿ ನಿಂತಿದೆ ಅಂತ ಕೇಳಿದರೆ ತತ್ತೃಷ್ಣಾಸಲೀಲಾವಸೇಕ ಪ್ರರೂಢ ಜಟಿಲೀಕೃತ ದೃಢಬದ್ಧ ಮೂಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಆಸೆ ಆ ಆಸೆ ಎನ್ನುವಂಥ ಬೇರಿನಿಂದಲೇ ಸಂಸಾರ ವೃಕ್ಷ ನಿಂತಿದೆ ಯಾವನಿಗೆ ಆಸೆ ಇಲ್ವೋ ಅವನಿಗೆ ಸಂಸಾರ ಇಲ್ಲ ಎಷ್ಟು ದಿವಸ ಆಸೆ ಇರುತ್ತೋ ಅಷ್ಟು ದಿವಸ ಸಂಸಾರ ಹಾಗಾಗಿ ಸಂಸಾರದ ಮೂಲ ಬೇರು ಯಾವುದು ಕೇಳಿದರೆ ಆಸೆ ಮತ್ತೆ ಇನ್ನು ಈ ಮರದಲ್ಲಿ ಹೂವನ್ನು ಹಣ್ಣನ್ನು ಚಿಗುರನ್ನು ಎಲ್ಲ ನೋಡಿದೆ ಮತ್ತೇನಾದರೂ ಗೂಡುಗಳೇನಾದರೂ ಉಂಟನ್ರಿ ಯಾವುದಾದ್ರೂ ಪಕ್ಷಿಗಳು ವಾಸ ಮಾಡಿವೆ ಕೇಳಿದರೆ ವಾಸ ಮಾಡಿವೆ ಅಂತ ಹೇಳ್ತಾರೆ ಏನು ಕೇಳಿದರೆ ಸತ್ಯನಾಮಿ ಸಪ್ತಲೋಕ ಬ್ರಹ್ಮಾದಿಭೂತ ಪಕ್ಷೀಕೃತ ನೀಡ ಅಲ್ಲಿಂದ ಸತ್ಯಲೋಕ ಅಲ್ಲಿಂದ ಹಿಡಿದು ಏಳು ಲೋಕಗಳೇ ಒಂದೊಂದು ಪೊಟರೆ ಒಂದೊಂದು ಗೂಡು ಅಲ್ಲಿರುವಂಥ ದೊಡ್ಡ ಹಕ್ಕಿಯಾರು ಕೇಳಿದರೆ ಬ್ರಹ್ಮ ಮತ್ತು ಕೆಳಕ್ಕೆ ಕೆಳಗೆ ಬಂದಂಗೆಲ್ಲ ನಮ್ಮಂಥ ಚಿಲ್ಲರೆಗಳು ಸತ್ಯಲೋಕಾದಿ ಸತ್ಯನಾಮಾದಿ ಸಪ್ತಲೋಕ ಬ್ರಹ್ಮಾದಿ ಭೂತ ಕೃತ ಭೂತ ಪಕ್ಷಿ ಕೃತ ನೀಡ ಸರಿ ಮತ್ತಿದ್ರೊಳಗೆ ಇನ್ನೇನುಂಟು ಕೇಳಿದರೆ ಇಷ್ಟೆಲ್ಲ ಹಕ್ಕಿಗಳಿದ್ಮೇಲೆ ಇಷ್ಟೆಲ್ಲ ಪಕ್ಷಿಗಳಿಲ್ಲಿ ವಾಸ ಆದಮೇಲೆ ಇಲ್ಲಿ ಏನಾದರೂ ಒಂದು ಶಬ್ದ ಇರಬೇಕಲ್ವ ಮರದಲ್ಲಿ ಚಿಲಿಪಿಲಿನಾದ ಅದು ಇದೆ ಅಂತ ಹೇಳ್ತಾರೆ ಏನುಂಟು ಅಂತ ಕೇಳಿದರೆ ಪ್ರಾಣಿ ಸುಖ ದುಃಖ ಹರ್ಷ ಶೋಕ ಜಾತ ನೃತ್ಯ ಗೀತ ವಾದಿತ್ರ ಕ್ಷೇಲಿತ ಆಸ್ಫೋಟಿತ ಹಸಿತ ಆಕೃಷ್ಟರುದಿತ ಹಾ ಹಾ ಮುಂಚ ಮುಂಚೆತ್ಯದ್ಯನೇಕ ಶಬ್ದಕೃತ ತುಮಲೀಭೂತ ಮಹಾರವ ಪ್ರಾಯಶಃ ಕಾವ್ಯದ ಧಾಟಿಯನ್ನು ಉಪನಿಷತ್ತಿನಲ್ಲಿ ಹೇಗೆ ಇಳಿಸಿದ್ದಾರೆ ನೋಡಿ ಏನಂತೆ ಅಂತ ಕೇಳಿದರೆ ಪ್ರಾಣಿ ಸುಖ ದುಃಖ ಪ್ರತಿಯೊಬ್ಬರಿಗೂ ಸುಖ ಆಗತ್ತೆ ಅಷ್ಟೋ ಇಷ್ಟೋ ಆವಾಗ ಸಂತೋಷ ಪಡ್ತಾರೆ ಸಂತೋಷದ ಒಂದು ಶಬ್ದ ಮತ್ತು ದುಃಖ ಆದಾಗ ಆ ದುಃಖದ ಶಬ್ದ ಹರ್ಷ ಶೋಕ ಇವೆರಡೂ ನಿರಂತರ ಇರುತ್ತವೆ ಇಲ್ಲಿ ಇದರಿಂದಾಗಿ ಕೆಲವು ಸಲ ಏನು ಮಾಡ್ತಾರೆ ಕೇಳಿದರೆ ಕೆಲವು ಸಲ ಕುಣಿತಾರೆ ಮತ್ತು ಕೆಲವು ಸಲ ಗೀತ ಸಂಗೀತ ಕೇಳ್ತಾರೆ ಮತ್ತು ಪುನಃ ವಾದಿತ್ರ ವಾದ್ಯಗಳನ್ನು ಬಾರಿಸ್ತಾರೆ ಮತ್ತು ಪುನಃ ಒಬ್ಬರ ಮೇಲೆ ಒಬ್ಬರು ಚೀರಾಟ ಮಾಡ್ತಾರೆ ಕೊನೆಗೆ ಆಸ್ಫೋಟಿತ ಒಬ್ರನ್ನೊಬ್ಬರು ಎಳೆದಾಡ್ತಾರೆ ಒಬ್ಬರನ್ನು ಒಬ್ಬರು ಕಿತ್ತಾಡ್ತಾರೆ ಆಗ ಕೆಲವು ಜನ ಅದನ್ನು ನೋಡಿ ನಗ್ತಾರೆ ಕೆಲವು ಸಲ ಅಳುತ್ತಾರೆ ಇದರಿಂದ ಏನಾಗುತ್ತೆ ಕೇಳಿದರೆ ರುದಿತ ಹಾ ಹಾ ಮುಂಚೆ ಮುಂಚೆ ಇತ್ಯಾದಿ ಯಾರನ್ನು ಕಳ್ಕೊಳ್ತಾರೆ ಆಗ ಹಾಹಾ ಅಂತ ಚೀರಾಟ ಮಾಡ್ತಾರೆ ಆ ಮರದಲ್ಲಾದರೆ ಕೇವಲ ಒಂದೇ ತರಹದ ಶಬ್ದ ಆದರೆ ಈ ಸಂಸಾರ ವೃಕ್ಷದಲ್ಲಿ ನಾನಾ ತರಹದ ಶಬ್ದ ಆದ್ದರಿಂದ ಅದು ಏನು ಸುಮ್ಮನೆ ರವ ಅಲ್ಲ ಮಹಾರವ ಬಹಳ ದೊಡ್ಡ ಶಬ್ದ ಸರಿ ಹಾಗಿದ್ದರೆ ಇಂತಹ ಈ ವೃಕ್ಷವನ್ನು ನಾವು ಕಡಿದು ಉರುಳಿಸೋದಾದರೂ ಹೇಗ್ರಿ ಅಂತ ಒಂದು ಸಂಶಯ ಯಾಕೆ ನಮಗೆಲ್ಲ ಈ ವೃಕ್ಷ ಸಾಕು ಅಂತ ಅನ್ನಿಸ್ಬಿಟ್ಟಿದೆ ಈಗ ಹೇಗೆ ಇದನ್ನು ಕಡಿದು ಉಳಿಸೋದು ಅಂತ ಕೇಳಿದರೆ ಅದಕ್ಕೆ ಒಂದು ಖಡ್ಗ ಕತ್ತಿ ಉಂಟು ಅಂತ ಹೇಳ್ತಾರೆ ಏನು ಕೇಳಿದರೆ ವೇದಾಂತವಿಹಿತ ಬ್ರಹ್ಮಾತ್ಮದರ್ಶನ ಅಸಂಘಶಸ್ತ್ರಕೃತೋಚ್ಛೇದ ಅಂಟಿಸಿಕೊಳ್ಳದೇ ಇರುವುದು ಎನ್ನುವಂಥ ಕತ್ತಿಯಿಂದ ಮಾತ್ರ ಈ ವೃಕ್ಷವನ್ನು ಕಡಿದು ಉರುಳಿಸೋದಕ್ಕೆ ಸಾಧ್ಯ ಆ ಅಂಟಿಸಿಕೊಳ್ಳದೇ ಇರುವುದು ಹೇಗೆ ಬರುತ್ತೆ ಕೇಳಿದರೆ ವಿಹಿತ ಬ್ರಹ್ಮಾತ್ಮ ದರ್ಶನದಿಂದ ಬರುತ್ತೆ ಹಾಗಾಗಿ ಹೀಗೆ ನೀನು ಈ ಮುಖವಾಗಿ ಅಂತರ್ಮುಖನಾಗಿ ತೊಡಗಿದಾಗ ಈ ಸಂಸಾರ ವೃಕ್ಷವನ್ನು ನೀನು ಕಡಿದು ಉರುಳಿಸಬಲ್ಲೆ ಅಂದರೆ ನೀನು ಹಚ್ಚಿಕೊಳ್ಳದೆ ಇರಬಲ್ಲೆ ಏಷ ಸಂಸಾರ ವೃಕ್ಷ ಇದು ಸಂಸಾರ ವೃಕ್ಷ ಇಷ್ಟುಂಟು ಈ ಸಂಸಾರ ವೃಕ್ಷಕ್ಕೆ ಏನಪ್ಪ ಹೆಸರು ಅಂತ ಕೇಳಿದರೆ ಅಶ್ವತ್ಥ ಇದರ ಹೆಸರು ಅಶ್ವತ್ಥ ಅಂತ ಇಷ್ಟೆಲ್ಲ ಆದಮೇಲೆ ನಾಳೆಯಿಂದ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಹಾಕೋದೇ ಬಿಟ್ಬಿಡ್ಬೇಡಿ ಯಾಕೆ ಅಶ್ವತ್ಥ ಅಂತ ಹೇಳ್ತಾರೆ ಗೊತ್ತಾ ಮತ್ತು ವಿವರಣೆ ಅವ್ರ ಬಾಯಲ್ಲೇ ಕೇಳಬೇಕು ನಾವು ಅಶ್ವತ್ಥವತ್ ಕಾಮಕರ್ಮ ವಾತೇರಿತ ನಿತ್ಯ ಪ್ರಚಲಿತ ಸ್ವಭಾವ ಈ ಅಶ್ವತ್ಥ ಮರಕ್ಕೆ ಒಂದು ವಿಶಿಷ್ಟ ಸ್ವಭಾವ ಉಂಟು ಪ್ರಪಂಚದ ಎಲ್ಲ ಮರಗಳೂ ಸಹ ಸ್ತಬ್ಧವಾಗಿ ಕೆಲವು ಹೊತ್ತು ನಿಂತಿರುತ್ತವೆ ಗಾಳಿ ಬೀಸಲಿ ಬೀಸದೇ ಇರಲಿ ಬೀಸದೇ ಇದ್ದಾಗಂತೂ ಸ್ತಬ್ಧವಾಗಿರ್ತವೆ ಆದರೆ ಅಶ್ವತ್ಥ ಮರ ಮಾತ್ರ ಗಾಳಿ ಬೀಸದೇ ಇದ್ರೂ ಸಹ ಪಟಪಟ ಪಟಪಟ ಅಂತ ಶಬ್ದ ಮಾಡ್ತಾನೇ ಇರುತ್ತೆ ಹಾಗೆಯೇ ನಮ್ಮ ಈ ಸಂಸಾರ ವೃಕ್ಷ ಅಶ್ವತ್ಥಮರು ಯಾವಾಗಲೂ ಶಬ್ದ ಮಾಡ್ತಾನೇ ಇರುತ್ತೆ ಯಾಕೆ ಶಬ್ದ ಮಾಡ್ತಾ ಇರುತ್ತೆ ಕೇಳಿದರೆ ಇಲ್ಲಿ ಒಂದು ಗಾಳಿ ಉಂಟು ಯಾವ ಗಾಳಿ ಅಂತ ಕೇಳಿದರೆ ಕಾಮ ಕಾಮನೆ ಆ ಕಾಮನೆಯನ್ನು ಈಡೇರಿಸಿಕೊಳ್ಳೋದಕ್ಕೋಸ್ಕರ ಹತ್ತಾರು ತರಹದ ಕರ್ಮ ಆ ಕಾಮ ಕರ್ಮ ಇದೇ ಗಾಳಿ ಇಂತಹ ವಾತೇರಿತ ಗಾಳಿಯಿಂದ ಬೀಸಲ್ಪಟ್ಟಂತಹ ಈ ಮರ ನಿತ್ಯ ಪ್ರಚಲಿತ ಸ್ವಭಾವ ಯಾವಾಗಲೂ ಅಲ್ಲಾಡ್ತಾ ಇರತ್ತೆ ಆದ್ದರಿಂದ ಅಶ್ವತ್ಥ ವೃಕ್ಷ ಇದು ಸಂಸಾರ ಮತ್ತು ಅಶ್ವತ್ಥ ಅನ್ನೋದಕ್ಕೆ ಇನ್ನೂ ಒಂದು ಅರ್ಥ ಉಂಟು ಏನು ಕೇಳಿದರೆ ಶೋಪಿ ನ ತಿತಿ ಇತ್ಯಶ್ವ ಶ್ವಃ ಅಂದರೆ ಸಂಸದಲ್ಲಿ ನಾಳೆ ನಾಳೆವರೆಗೂ ಇರತ್ತೆ ಅಂತ ಗ್ಯಾರಂಟಿ ಇಲ್ಲ ಆದ್ದರಿಂದ ಇದು ಅಶ್ವತ್ಥ ಆದ್ದರಿಂದ ಇಂತಹ ಸಂಸಾರದಲ್ಲಿ ದುರಂತೆ ಸಂಸಾರೇ ದುರಿತ ನಿಲಯೇ ದುಃಖ ಜನಕೇ ನನ್ನನ್ನು ಯಾಕಪ್ಪ ಮತ್ತೆ ಮತ್ತೆ ಹಾಕಿ ತೆಗಿತಾ ಇದ್ದೀಯ ಇದೇ ನಿನಗಿಷ್ಟ ಅಂತ ಆದರೆ ನಾನು ಒಪ್ಪಿಕೊಳ್ತೇನೆ ಆದ್ರೂ ನಿನ್ನ ಹತ್ರ ನಾನು ಒಂದು ಪ್ರಾರ್ಥನೆ ಮಾಡ್ತೇನೆ ನೀನು ಕೇಳಿದರೆ ನನ್ನನ್ನು ನಿನ್ನ ಪ್ರೀತಿಗಾಗಿಟ್ಕೊಳ್ಬೇಕೆ ಅಷ್ಟೇ ಹೊರತು ನನ್ನ ಪ್ರೀತಿಗಾಗಿ ಲೂಟ್ಸ್ಬೇಡ ಇಷ್ಟು ಕೇಳಿಕೊಂಡು ಆದಮೇಲೆ ಮತ್ತೆ ಇದಕ್ಕೆ ಪೂರಕವಾಗಿ ಈ ಆಸೆ ಎಲ್ಲಿವರೆಗಿರುತ್ತೋ ಅಲ್ಲಿವರೆಗೆ ಸಂಸಾರ ಇದ್ದೇ ಇರುತ್ತೆ ಅಂತ ಉಪನಿಷತ್ತಿನ ಮಾತಿನ ಹಿನ್ನೆಲೆಯಲ್ಲಿ ನಾನು ಒಂದು ಮಾತನ್ನು ಹೇಳಿದೆ ಆದರೆ ಈ ಆಸೆಯನ್ನು ಬಿಡುವುದು ಅಷ್ಟು ಸುಲಭ ಅಲ್ಲ ನಮಗೆ ಕೆಲವು ಸಲ ಅನಿಸುತ್ತೆ ಏನು ಕೇಳಿದರೆ ಓಹ್ ನಾನು ಪರವಾಗಿಲ್ಲ ಗೆದ್ದುಬಿಟ್ಟೆ ಹೀಗೆ ಅಂತ ಆದರೆ ನಾವು ಹೇಳುವಷ್ಟು ಸುಲಭ ಅಲ್ಲ ಅಂತ ಈ ಶ್ಲೋಕಕ್ಕೆ ಪೂರಕವಾಗಿ ಡಿ ವಿ ಜಿಯವರು ಒಂದು ಮಾತು ಕೇಳ್ತಾರೆ ಏನು ಅಂತ ಕೇಳಿದರೆ ಸತ್ತವೆನ್ನಾಶೆಗಳು ಗೆದ್ದನಿಂದ್ರಿಯ ಗಣವಾ ನನ್ನ ಆಸೆ ಸತ್ವ ಐತಿ ಇನ್ನು ಯಾವುದು ನನಗೆ ಆಸೆ ಇಲ್ಲ ಹಾಗಾಗಿ ಇವತ್ತಿನಿಂದ ನಾನು ಇಂದ್ರಜಿತ್ ಅಲ್ಲದೆ ಇದ್ರೂ ಇಂದ್ರಿಯಜಿತ್ ಆದೆ ಅಂತ ಸಂತೋಷ ಪಡಬೇಡ ಯಾಕೆ ಗೊತ್ತಾ ಚಿತ್ತವಿನ್ನಲುಗದೆಂಬ ಜಂಬ ಬೇಡ ಇನ್ನು ನನ್ನ ಮನಸ್ಸು ಸಂಸಾರದ ಆಸೆ ಆಮಿಷಗಳಿಗೆ ಅಲುಗಾಡೋಲ್ಲ ಬಯಕೆಯನ್ನು ಅದು ಬಯಸೋಲ್ಲ ಅಂತ ನೀನು ಜಂಬ ಕೊಚ್ಕೊಳ್ಬೇಡ ಯಾಕೆ ಕೇಳಿದರೆ ಎತ್ತಳಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಎತ್ತಲಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದೆ ಮನದಿ ಮಂಕುತಿಮ್ಮ ಆ ಗಾಳಿ ಯಾವ ಗಾಳಿ ಕಾಮ ಕರ್ಮ ವಾತೇರಿತ ನಿತ್ಯ ಪ್ರಚಲಿತ ಸ್ವಭಾವ ಹಾಗಾಗಿ ಈ ಗಾಳಿ ಯಾರ್ಯಾರಿಗೆ ಎಷ್ಟೆಷ್ಟಿಗೆ ಹೊತ್ತಿಗೆ ಬೀಸತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ನಾನು ಸಂಸಾರವನ್ನು ಬಿಟ್ಟಿದ್ದೇನೆ ಸಂಸಾರ ಬಿಟ್ಟು ಎಷ್ಟೋ ವರ್ಷ ಆಯಿತು ಮೂವತ್ತು ನಲವತ್ತು ವರ್ಷ ಆಯಿತು ಅಂತ ಅಂದ್ಕೊಂಡಿವರಿಗೂ ನಲವತ್ತು ವರ್ಷ ಆದಮೇಲೂ ಈ ಮೋಹದ ಗಾಳಿ ಬೀಸಿದ್ದುಂಟು ಯಾಕೆ ನಿನ್ನ ಕೈಲಿಲ್ಲಪ್ಪ ಆ ಗಾಳಿಯನ್ನು ನಿಗ್ರಹಿಸುವಂತಹದ್ದು ಅದು ಯಾರಿಗೆ ಸಾಧ್ಯ ಕೇಳಿದರೆ ಈಶ್ವರನ ಅನುಗ್ರಹ ಇದ್ದಾಗ ಮಾತ್ರ ಆ ಗಾಳಿ ಬೀಸುವುದನ್ನು ನೀನು ತಡೆಯಬಲ್ಲೆ ಹಾಗಿಲ್ಲದೆ ಇದ್ರೆ ಏನಾಗುತ್ತೆ ಕೇಳಿದರೆ ಎತ್ತಣಿಂದಲೋ ಗಾಳಿ ಅದು ಎಲ್ಲಿಂದ ಬಂತು ಅಂತ ಹೇಳೋದಕ್ಕಾಗೋದಿಲ್ಲ ಅದು ಬಂದು ಏನು ಮಾಡುತ್ತೆ ಕೇಳಿದರೆ ಆ ಮೋಹದ ಬೀಜವನ್ನು ನಿನ್ನ ಮನಸ್ಸಿನಲ್ಲಿ ಬಿತ್ತುಬಿಡತ್ತೆ ಆಗ ಮತ್ತೆ ಪುನಃ ನಿನ್ನ ಮನಸ್ಸು ಚಿಗುರು ನಿಂತು ಬಿಡುತ್ತೆ ಆಗ ಮತ್ತೆ ಪುನಃ ಇಂದ್ರಿಯಗಳು ಹೇಳಿದಾಗ ನೀನು ಕೇಳ್ತೀಯ ಹಾಗ ಆಗಬಾರ್ದು ಅಂತಾದರೆ ಮತ್ತೆ ಅವನಲ್ಲಿ ದಿನವೂ ಪ್ರಾರ್ಥನೆ ಮಾಡು ಏನು ಕೇಳಿದರೆ ತ್ವಯ್ ಭಕ್ತಿಂ ಅಚಂಚಲ ಆ ಹಿನ್ನೆಲೆಯಲ್ಲಿ ಕದಾವ ವದೇಯಂ ಪ್ರೀತಿಶ್ಚೇ ತವ ಶಿವೃತಾರ್ಥ ಖಲು ವಯಂ ಅದರಿಂದ ನೀನು ಯಾರಿದ್ದೋ ಪ್ರೀತಿಗೋಸ್ಕರ ನನ್ನನ್ನು ಉದಾಸೀನ ಮಾಡಬೇಡ ಪರಮೇಶ್ವರ ನನಗೆ ನೀನು ನನ್ನನ್ನು ರಕ್ಷಿಸ್ತೇನೆ ಅನ್ನುವಂಥ ಭರವಸೆಯನ್ನು ಕೊಡು ಎನ್ನುವ ಈ ಪ್ರಾರ್ಥನೆಯನ್ನು ಮಾಡ್ತಾ ಈ ಹತ್ತೊಂಬತ್ತನೆಯ ಪದ್ಯವನ್ನು ಮುಗಿಸ್ತಾರೆ ಮುಂದೆ ಈ ಮೋಹದ ಗಾಳಿಯಲ್ಲಿ ಬಂದಿತ್ತು ಇದನ್ನೇ ಮತ್ತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಅದು ಹೇಗೆ ಅನ್ನೋದನ್ನು ನಾಳೆ ದಿವಸ ಆರೂವರೆಗೆ ಸೇರಿದಾಗ ಸದಾ ಮೋಹಾಟವ್ಯಾಂ ಟವ್ಯ್ ಎನ್ನುವಂತಹ ಪದ್ಯವನ್ನು ನೋಡೋಣ ಅಲ್ಲಿವರೆಗೆ ನಿಮಗೆಲ್ಲರಿಗೂ ನಮಸ್ಕಾರ ಮತ್ತು ಕೃತಜ್ಞತೆ